जयत्यजौ खंडगुणोरुमंडलः सदोदितो ज्ञानमरीचिमाली स्वभक्तहार्दोच्चतमो निहंता व्यासावतारो हरिरात्मभास्करः इंदिरावदनाम्भोजराजहंसाय विष्णवे अमंदानंदसंदोह सुंदराकृतये नमः। नमामि श्रीमदानंदतीर्थाचार्यं परं गुरुं यस्य वाणी कृपाणीयं निकृन्तति भवाटवीं। आनंदतीर्थोपदिष्टो निधिर्नारायणाह्वयः प्रदर्शितो येन सम्यक् जयतीर्थं तमाश्रये मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये। विश्वेशरामपूजाढ्यो विश्वतीर्थेश दृष्टितः विश्वेशतीर्थगुरुराट् विश्वविद्याप्रदोऽस्तु मे। नमो महद्भ्योऽस्तु नमः शिशुभ्यो नमो युवभ्यो नमावटुभ्यः। ये ब्राह्मणा गामवधूतलिङ्गाः चरन्ति तेभ्यः शिवमस्तु राज्ञाम्। श्रीगुरुभ्यो नमः। हरिः ओं हरिः ओं हरिः ओं। ದಾಸ ಸಾಹಿತ್ಯದ ಪ್ರಮೇಯಗಳು ಎಂಬುದಾಗಿ ವಿಷಯವನ್ನು ಕುರಿತು ಯಥಾಮತಿ ಮೂರು ದಿನಗಳ ಕಾಲ ಕೆಲವು ವಿಷಯಗಳನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ದಾಸ ಸಾಹಿತ್ಯದ ವಿಶೇಷತೆಗಳು ಗೊತ್ತಾಗಬೇಕು ಅಂದರೆ ಮೊದಲು ದಾಸ ಸಾಹಿತ್ಯದ ಸಾಮಾನ್ಯ ಪರಿಚಯ ಎಂಬುವಂಥದ್ದಾದರೂ ನಮಗೆ ಇರಬೇಕು. ಇಡೀ ದಾಸ ಸಾಹಿತ್ಯವನ್ನು ಪೂರ್ಣವಾಗಿ ಅದನ್ನು ನೋಡಿ ದಾಸ ಸಾಹಿತ್ಯದ ವಿಶೇಷತೆಗಳು ಇದು ಎಂಬುದಾಗಿ ಹೇಳುವಂತಹ ಸಾಮರ್ಥ್ಯ ಸಾಧಾರಣವಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅಗಾಧವಾಗಿರತಕ್ಕಂತಹ ದಾಸ ಸಾಹಿತ್ಯ. ಅದರಲ್ಲಿ ಯಥಾಮತಿ ಏನು ವಿಶೇಷತೆಗಳು ನಮಗೆ ಗೊತ್ತಾಗ್ತಾವೋ ಅಷ್ಟು ನಾನು ನೋಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಈ ಒಂದೆರಡು ಪದಗಳು ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಪಿಳ್ಳಂಗೋವಿಯ ಚಲ್ವ ಕೃಷ್ಣನ ಎಲ್ಲಿ ನೋಡಿದ್ದೀರಿ, ಈ ಹಾಡುಗಳ ಅರ್ಥ ಎಷ್ಟು ಸೊಗಸಾಗಿದೆ ಎಂಬುದನ್ನು ಇವತ್ತಿನ ದಿನ ಅದನ್ನು ನೋಡೋದು. ಮುಂದೆ ಚಕ್ರಾಬ್ಜ ಮಂಡಲದ ವಿಷಯವನ್ನು, ದಾಸ ಸಾಹಿತ್ಯದಲ್ಲಿ ಬಂದಿರುವಂತಹ ಪ್ರಧಾನವಾದ ವಿಷಯ ಚಕ್ರಾಬ್ಜ ಮಂಡಲ. ವಿಜಯದಾಸರು ಕಂಕಣಾಕಾರ ಸುಳಾದಿ ಅಂತ ಮಾಡಿ ಚಕ್ರಾಬ್ಜ ಮಂಡಲದ ವಿಷಯವನ್ನೇನು ಹೇಳಿದ್ದಾರೆ ಆ ವಿಷಯ ಸಾಧಾರಣವಾಗಿ ಎಲ್ಲೂ ಸಿಗೋದಿಲ್ಲ. ಬೇರೆ ವ್ಯಾಸ ಸಾಹಿತ್ಯದಲ್ಲಿಯೂ ಕೂಡ ಅದರ ನಿರೂಪಣೆ ನಿಖರವಾಗಿ ಎಲ್ಲೂ ಕೂಡ ಬಂದಿಲ್ಲ. ಅಷ್ಟು ವಿಶಿಷ್ಟವಾಗಿರತಕ್ಕಂತಹ ಆ ವಿಚಾರವನ್ನು ಚಕ್ರಾಬ್ಜ ಮಂಡಲದ ವಿಷಯವನ್ನು ಕುರಿತು ವಿಜಯದಾಸರು ಹೇಳಿದ್ದಾರೆ. ಜಗನ್ನಾಥದಾಸರು ನಾಡಿಗಳ ವಿಷಯದಲ್ಲಿ ಬೇರೆ ಕಡೆ ಸಿಗದೇ ಇರತಕ್ಕಂತಹ ಕೆಲವೊಂದು ಅಪೂರ್ವವಾಗಿರತಕ್ಕಂತಹ ವಿಷಯಗಳನ್ನು ಜಗನ್ನಾಥದಾಸರು ಹೇಳಿದ್ದಾರೆ. ಇವತ್ತಿನ ಮಟ್ಟಿಗೆ ಪುರಂದರದಾಸರ ಈ ಎರಡು ಪದ್ಯಗಳು, ಭಾಗ್ಯದ ಲಕ್ಷ್ಮೀ ಬಾರಮ್ಮ ಎಂಬುವಂತಹ ಹಾಡನ್ನು ಯಥಾಮತಿ ಚಿಂತನೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀಸೌ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಎಂಬುದಾಗಿ ಇಲ್ಲಿ ಹೇಳಿದ್ದಾರೆ. ಲಕ್ಷ್ಮೀದೇವಿಯನ್ನು ಉಪಾಸನೆ ಮಾಡಬೇಕಾದ್ರೆ ಈ ಥರ ಉಪಾಸನೆ ಮಾಡಬೇಕಂತ. ಬಾರಮ್ಮ ಅಂತ ಅಮ್ಮ ಅಂತ ಉಪಾಸನೆ ಮಾಡಬೇಕು. ತಾಯಿ, ನಮ್ಮೆಲ್ಲರಿಗೂ ಕೂಡ ಲಕ್ಷ್ಮೀದೇವಿ ತಾಯಿಯಾಗಿದ್ದಾಳೆ ಅಂತ ಉಪಾಸನೆ. ಎಂಥವಳು ಅಂತ ಹೇಳಿದರೆ ಭಾಗ್ಯದ ಲಕ್ಷ್ಮಿ. ಭಾಗ್ಯ ಅಂತ ಹೇಳಿದರೆ ಅದು ಒಂದು ಜಡ ಪದಾರ್ಥಗಳು ನಮ್ಮ ಹತ್ತಿರ ಇರೋದು, ನಮಗೆ ಬೇಕಾಗಿರತಕ್ಕಂತಹ ಜಡ ಪದಾರ್ಥಗಳು ನಮ್ಮ ಹತ್ತಿರ ಇದೆ ಅಂತ ಹೇಳಿದರೆ ದುಡ್ಡು ಮೊದಲಾದದ್ದೆಲ್ಲವೂ ಕೂಡ ನಮ್ಮ ಹತ್ತಿರ ಇದೆ ಅಂದರೆ ಭಾಗ್ಯ ಇದೆ, ಭಾಗ್ಯವಂತರು ಅಂತ ಕರೀತಾರೆ. ಹಾಗೆ ನಮಗೆ ಬೇಕಾದ ಕೆಲವೊಂದು ಭಾಗ್ಯಗಳು ಏನಿದೆಯೋ ಆ ಎಲ್ಲ ಭಾಗ್ಯಗಳಿಗೆ ದೇವತೆ ಆದವಳು ಯಾರು ಅಂತ ಹೇಳಿದ್ರೆ ಲಕ್ಷ್ಮೀದೇವಿ. ದೇವಿ ಭಾಗ್ಯಾತ್ಮಿಕಾನ್ ಋಣಾಂ. ಹಾಗಾಗಿ ಭಾಗ್ಯದ ಅಧಿದೇವತೆಯಾಗಿದ್ದಾಳೆ ಲಕ್ಷ್ಮೀದೇವಿ. ಅಂತಹ ಭಾಗ್ಯಾಭಿಮಾನಿಯಾದ ಲಕ್ಷ್ಮೀದೇವಿ ನೀನು ಬರಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಲಕ್ಷ್ಮೀ ಅಂತ ಇವಳಿಗೆ ಹೆಸರು. ಯಾಕೆ ಅಂತ ಹೇಳಿದ್ರೆ ಲಕ್ಷಣವಂತೆ, ಎಲ್ಲ ವಿಧವಾದ ಲಕ್ಷಣಗಳಿಂದ ಕೂಡಿದ್ದಾಳೆ ಅಂತ. ಪರಮಾತ್ಮನಲ್ಲಿ ಎಲ್ಲ ವಿಧವಾದ ಲಕ್ಷಣಗಳು, ಪುರುಷರಲ್ಲಿ ಇರಬೇಕಾದ ಎಲ್ಲ ಲಕ್ಷಣಗಳು ಪರಮಾತ್ಮನಲ್ಲಿ, ಲಕ್ಷ್ಮೀದೇವಿಯಲ್ಲಿ ಸ್ತ್ರೀಯರಲ್ಲಿ ಇರಬೇಕಾದ ಎಲ್ಲ ಲಕ್ಷಣಗಳು ಕೂಡ ಇವೆ ಅಂತ. ರೂಪವಂತಿಕೆ ಸ್ತ್ರೀಯರಲ್ಲಿ ಎಷ್ಟಿರುತ್ತೋ ಅದು
ಅವರು ಗುಣದಲ್ಲಿ ಹೆಚ್ಚಾಗಿದ್ದಾರೆ ಅನ್ನೋದಕ್ಕೆ ದ್ಯೋತಕ ಅಂತ. ಬರೇ ರೂಪವಂತಿಕೆ ಅಲ್ಲ, ಬರೇ ರೂಪ ಎಂಬುದು ಅದು ಅಸುರರಲ್ಲೂ ಬರುತ್ತಂತೆ, ದುಷ್ಟರಲ್ಲಿಯೂ ಕೂಡ ಬರೇ ರೂಪ ಎಂಬುದು ಇರುತ್ತಂತೆ. ಆದರೆ ಲಕ್ಷಣಗಳು ಬರಬೇಕು ಎಂಬುದಾಗಿ ಹೇಳಿದರೆ ಮಾತ್ರ ಉತ್ತಮ ಸ್ತ್ರೀಯೇ ಆಗಿರಬೇಕು. ಹಾಗಾಗಿ ಲಕ್ಷಣವಂತೆ ಆಗಿರತಕ್ಕಂತಹ ಲಕ್ಷ್ಮೀದೇವಿ, ಆ ಲಕ್ಷ್ಮೀದೇವಿ ಅವಳು ನಮ್ಮ ಮನೆಗೆ ಬರಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ, ಸೌಭಾಗ್ಯದ ಲಕ್ಷ್ಮಿ ಅಂತ. ಭಾಗ್ಯ ಅಂತ ಹೇಳಿದರೆ ಜಡದ ಆಸರೆ, ಸೌಭಾಗ್ಯ ಎಂಬುದಾಗಿ ಹೇಳಿದರೆ ಚೇತನ ಪದಾರ್ಥಗಳ ಆಸರೆ. ಅಂದರೆ ಬರೇ ಜಡದ ಆಸರೆ ಇತ್ತು ಅಂತ ಹೇಳಿದರೆ ಭಾಗ್ಯ ಇದೆ ಅಷ್ಟೆ, ಸೌಭಾಗ್ಯ ಇದೆ ಅಂತ ಹೇಳಿದರೆ ನಮಗೆ ಬೇರೆ ಮನುಷ್ಯರು ಕೂಡ ಚೇತನದ ಆಸರೆಯೂ ಕೂಡ ನಮಗಿದೆ ಎಂಬುದಾಗಿ ಹೇಳಿದರೆ ಅದನ್ನು ಸೌಭಾಗ್ಯ ಅಂತ ಕರೀತಾರೆ. ಅಂತಹ ಸೌಭಾಗ್ಯ ಅದಕ್ಕೆ ಮುಖ್ಯ ದೇವತೆ ಆದವಳು ಲಕ್ಷ್ಮೀದೇವಿ ಅಂತ. ಯಾಕೆಂದರೆ ನಿತ್ಯ ಮುತ್ತ ಇದೆ, ಎಂದಿಗೂ ಕೂಡ ಪರಮಾತ್ಮನನ್ನು ಅಗಲುವಂತಹದ್ದು ಇವಳ ಇಡೀ ಜೀವನದಲ್ಲಿ ಇಲ್ಲವೇ ಇಲ್ಲ ಅಂತ. ಹಾಗಾಗಿ ಸಮಾನ ಅಂತ ಕರೆಸ್ಕೊಂಡಿದ್ದಾಳಂತೆ. ಪರಮಾತ್ಮನ ಒಟ್ಟಿಗೆ ಯಾವಾಗಲೂ ಇರುವಂಥವಳು, ಎಂದಿಗೂ ಪರಮಾತ್ಮನ ವಿಯೋಗ ಎಂಬುವಂತಹದ್ದು ಅದಿಲ್ಲ ಲಕ್ಷ್ಮೀದೇವಿಗೆ. ಹಾಗಾಗಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹೇಗೆ ಬರಬೇಕು ಅಂತ ಹೇಳಿದರೆ ಹೆಜ್ಜೆಯ ಮೇಲೆ ಹೆಜ್ಜೆಯ ನೆಕ್ಕುತ ಗೆಜ್ಜೆಯ ಕಾಲಿನ ನಾದವ ತೋರುತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆ ಒಳಗಿನ ಬೆಣ್ಣೆಯಂತೆ ಅಂತ ಹೇಳ್ತಾ ಇದ್ದಾರೆ. ಹೆಜ್ಜೆಯ ಮೇಲೆ ಹೆಜ್ಜೆ ಇಡಬೇಕು ಅಂತ ಇದು ಇಲ್ಲಿ ನಿರೂಪಣೆ ಮಾಡ್ತಾ ಇರುವಂತಹದ್ದು. ಬರೇ ಲಕ್ಷ್ಮೀದೇವಿ ಬರಬೇಕು ಅಂತ ಹೇಳಿದರೆ ಇದು ಮನೆಯಲ್ಲಿ ಮದುವೆ ನಡೀತಾ ಇರತ್ತಂತೆ. ನಮ್ಮ ಪ್ರತಿಯೊಬ್ಬರ ಮನೆಯಲ್ಲಿಯೂ ಕೂಡ ನಿರಂತರವಾಗಿ ಮದುವೆ ನಡೀತಾ ಇದೆ ಅಂತ. ಯಾವ ಮದುವೆ ಅಂತ ಹೇಳಿದರೆ ಲಕ್ಷ್ಮೀನಾರಾಯಣರ ವಿವಾಹ, ಅದು ನಿತ್ಯೋತ್ಸವ. ಅವರು ನಿರಂತರವಾಗಿ ವಿವಾಹ ಎಂಬುವಂಥದ್ದೇನು ನಡೀತಾ ಇದೆಯೋ ಆ ಪ್ರಸಂಗವನ್ನು ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಲಕ್ಷ್ಮೀದೇವಿ ಹೇಗೆ ಬರ್ತಾಳೆ, ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಕೂತ, ಒಂದು ಹೆಜ್ಜೆ ಮೇಲೆ ಇನ್ನೊಂದು ಹೆಜ್ಜೆಯನ್ನಿಡ್ತಾ ಬರ್ತಾ ಇದ್ದಾಳೆ ಅಂತ. ಇದು ಸಪ್ತಪದಿಯ ಕ್ರಮ. ಸಪ್ತಪದಿ ಆಗಬೇಕಾದ್ರೆ ಮದುವೆಯಲ್ಲಿ ಒಂದು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟುಕೊಂಡು ಬರುವಂತಹದ್ದು ಅಂತ. ಹಾಗೆ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನಿಕ್ಕುತ, ಇದೇ ನಿಜವಾದ ಮದುವೆ ಅಂತ. ಸಪ್ತಪದಿ ಎಂಬುವಂತಹದ್ದು ಮದುವೆ. ಹಾಗೆ ಬರಬೇಕಾದ್ರೆ ಯಾವ ರೀತಿಯಾಗಿ ಬರ್ತಾ ಇದ್ದಾಳೆ, ಗೆಜ್ಜೆಯ ಕಾಲಿನ ನಾದವ ತೋರುತ್ತ. ಲಕ್ಷ್ಮೀದೇವಿ ಗೆಜ್ಜೆಯ ಕಾಲಿನ ನಾದವನ್ನು ತೋರಿಸ್ತಾ ಬರಬೇಕು ಅಂತ ಕರಿತಾ ಇದ್ದಾರೆ. ಇದು ವಾಸ್ತವಿಕವಾಗಿ ಹೇಗೆ ಹೇಳಬೇಕು, ಕಾಲಿನ ಗೆಜ್ಜೆಯ ನಾದವ ತೋರುತ್ತ ಅನ್ಬೇಕು. ಯಾಕೆಂದರೆ ಕಾಲಿಗೆ ಹಾಕ್ಕೊಂಡಿರುವಂತಹ ಗೆಜ್ಜೆ, ಆ ಗೆಜ್ಜೆಯ ನಾದವ ತೋರುತ್ತ ಲಕ್ಷ್ಮೀ ಬರಬೇಕು ಅಂತ ಕೇಳಬೇಕಿತ್ತು. ಆದರೆ ಏನು ಹೇಳ್ತಾ ಇದ್ದಾರೆ, ಗೆಜ್ಜೆಯ ಕಾಲಿನ ನಾದವ ತೋರುತ್ತ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದರೆ ಕಾಲಿನ ಗೆಜ್ಜೆ ಅಂತ ಸಾಧಾರಣ ಮನುಷ್ಯರು ಧಾರಣೆ ಮಾಡಿದಾಗ ಹೇಳೋದು ಅಂತ. ಯಾಕೆಂದರೆ ಅವರ ಕಾಲಿಗೆ ಅದು ಭೂಷಣ. ಮನುಷ್ಯರು ಗೆಜ್ಜೆ ಹಾಕ್ಕೊಂಡ್ರು ಅಂತ ಹೇಳಿದರೆ ಅವರ ಕಾಲಿಗೆ ಆ ಗೆಜ್ಜೆ ಭೂಷಣ, ಹಾಗೆ ಕಾಲಿನ ಗೆಜ್ಜೆಯ ನಾದ ಅಂತ ಅಲ್ಲಿ. ಆದರೆ ಲಕ್ಷ್ಮೀದೇವಿ ಗೆಜ್ಜೆ ಹಾಕ್ಕೊಂಡಿದ್ದಾಳೆ ಅಂತ ಹೇಳಿದರೆ ಆ ಗೆಜ್ಜೆಗೆ ಲಕ್ಷ್ಮೀದೇವಿಯ ಕಾಲು ಭೂಷಣ, ಹಾಗೆ ಗೆಜ್ಜೆಯ ಕಾಲಿನ ಅಂತ ಹೇಳ್ತಾ ಇದ್ದಾರೆ. ಕಾಲಿನ ಗೆಜ್ಜೆಯ ಅಲ್ಲ, ಗೆಜ್ಜೆಯ ಕಾಲಿನ ನಾದವ ತೋರುತ್ತ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆ ಕಾಲಿನ ನಾದವನ್ನು ತೋರಿಸ್ತಾ ಬರಬೇಕು. ಹೇಗೆ ಅಂದರೆ ಸಜ್ಜನ ಸಾಧು ಪೂಜೆಯ ವೇಳೆಗೆ, ಯಾವ ಕಾಲದಲ್ಲಿ ಸಜ್ಜನರು ಮಾಡುವಂತಹ ಸಾಧು ಪೂಜೆಯ ವೇಳೆಗೆ ಅಂತ ಇಲ್ಲಿ ಎರಡು ಬಾರಿ ಹೇಳಿದ್ದಾರೆ, ಸಜ್ಜನ ಸಾಧು ಪೂಜೆಯ ವೇಳೆಗೆ ಅಂತ. ಅದು ಸಜ್ಜನ ಸಾಧು ಅಂತ ಅದು ಬೇರೆ ಬೇರೆ ಇಟ್ಕೊಳ್ಬೇಕು. ಎರಡು ಬಾರಿ ಸಜ್ಜನರು ಅಂತ ಹೇಳಿದ್ದಲ್ಲ, ಸಜ್ಜನರು ಮಾಡುವ ಸಾಧು ಪೂಜೆಯ ವೇಳೆಗೆ ಅಂತ ಹೇಳ್ತಾ ಇದ್ದಾರೆ. ಲಕ್ಷ್ಮೀದೇವಿ ಯಾವಾಗ ಒಲಿತಾಳೆ ಅಂತ ಹೇಳಿದರೆ ಸಜ್ಜನರು ಪೂಜೆಯನ್ನು ಮಾಡಬೇಕು, ಪರಮಾತ್ಮನ ಪೂಜೆಯನ್ನು ಸಜ್ಜನರು ಮಾಡಬೇಕು. ಹಾಗೆ ಸಜ್ಜನರು ಅಂತ ಹೇಳಿದರೆ ವಿನಯವಂತರು, ವಿನಯವಂತರಾಗಿರತಕ್ಕಂತಹ ಸಜ್ಜನರು ಮಾಡುವಂತಹ ಪರಮಾತ್ಮನ ಪೂಜೆ, ಆ ಪೂಜೆಯ ಸಮಯಕ್ಕೆ ಲಕ್ಷ್ಮೀದೇವಿ ಬರ್ತಾಳೆ ಅಂತ. ಆದರೆ ಬರೀ ಅಷ್ಟಾದರೆ ಸಾಕಾಗೋದಿಲ್ಲಂತ, ಸಾಧು ಪೂಜೆ ಆಗಿರಬೇಕಂತ.
ಸಾಧು ಪೂಜೆ ಅಂತ ಹೇಳಿದರೆ ನಾವು ಕೆಲವೊಮ್ಮೆ ಪೂಜಾದಿಗಳನ್ನು ಮಾಡಬೇಕಾದರೆ ಎಲ್ಲೋ ಮನಸ್ಸಿಟ್ಕೊಂಡು ಪೂಜೆ ಮಾಡೋದು, ಇಲ್ಲಿ ಶ್ರದ್ಧೆ ಎಂಬುವಂಥದ್ದೇ ಇಲ್ಲ. ಪೂಜೆ ಮಾಡಲಿಕ್ಕೆ ಕೂತಿರ್ತಾರೆ, ಆದರೆ ಏನೇನೋ ಯೋಚನೆ. ಆ ಇಡೀ ಒಂದು ಗಂಟೆಯಲ್ಲಿ ಪರಮಾತ್ಮನ ಧ್ಯಾನ ಸ್ವಲ್ಪವೂ ಬಂದಿರೋದಿಲ್ಲ. ಆ ಇಡೀ ಕಾಲದಲ್ಲಿ ಏನೇನೋ ಬೇರೆ ಬೇರೆ ವಿಷಯಗಳನ್ನು ಯೋಚನೆ ಮಾಡಿ ಪೂಜಾದಿಗಳನ್ನು ಮಾಡಿರ್ತಾನೆ. ಇದು ಸಜ್ಜನನೇ, ವಾಸ್ತವಿಕವಾಗಿ ಸಜ್ಜನ, ಪರಮಾತ್ಮನನ್ನು ನಂಬಿದ್ದಾನೆ, ವಿನಯ ಇದೆ, ಎಲ್ಲ ಇದ್ದರೂ ಕೂಡ ಆ ಕಾಲದಲ್ಲಿ ಶ್ರದ್ಧೆ ಇಲ್ಲ. ಸಜ್ಜನ ಮಾಡುವ ಆ ಕಾಲದಲ್ಲಿ ಪೂಜೆ ಮಾಡಬೇಕಾದ್ರೆ ಶ್ರದ್ಧೆ ಎಂಬುವಂಥದ್ದು ಇಲ್ಲ. ಇಲ್ಲದೇ ಇದ್ದಾಗ ಇದು ಸಾಧು ಪೂಜೆ ಅಂತ ಕರೆಸ್ಕೊಳ್ಳೋದಿಲ್ಲ. ಇದನ್ನು ಆಸುರಿ ಪೂಜಾ ಅಂತ ಕರೀತಾರೆ. ಇಂತಹ ಪೂಜೆಯನ್ನು ಆಸುರಿ ಪೂಜಾ ಅಂತ. ಯಾಕೆ ಅಂತ ಹೇಳಿದರೆ ಈ ಪೂಜೆಯ ಫಲವನ್ನು ಯಾರು ಸ್ವೀಕಾರ ಮಾಡ್ತಾರೆ ಎಂಬುದಾಗಿ ಹೇಳಿದರೆ ಅಸುರರಿಗೆ ಈ ಫಲ ಸೇರುತ್ತಂತೆ. ಅದಕ್ಕೂ ಫಲ ಇದೆ, ನಾವು ಪೂಜೆ ಮಾಡಿದ್ದಕ್ಕೆ ಅದಕ್ಕೂ ಫಲ ಇದೆ, ಆದರೆ ಶ್ರದ್ಧೆಯಿಂದ ಮಾಡಿಲ್ಲ. ಶ್ರದ್ಧೆಯಿಂದ ಮಾಡಿಲ್ಲ ಆದ್ದರಿಂದ ಆ ಪೂಜಾ ಫಲ ಎಂಬುದು ಅಸುರರಿಗೆ ಸೇರುತ್ತೆ, ಅದರಿಂದ ನಮಗೆ ಇನ್ನೂ ಹೆಚ್ಚು ತೊಂದರೆಗಳಾಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಅಂತಹ ಕಾಲದಲ್ಲಿ ಲಕ್ಷ್ಮೀದೇವಿ ಒಲಿಯೋದಿಲ್ಲಂತೆ. ಶ್ರದ್ಧಾದಿಗಳಿಂದ ಪೂಜೆಯನ್ನು ಮಾಡಬೇಕು, ಮಾಡಿದಾಗ ಅದು ಸಾಧು ಪೂಜೆ ಆಗುತ್ತೆ. ಆ ಸಾಧು ಪೂಜೆಯ ಕಾಲಕ್ಕೆ ಲಕ್ಷ್ಮೀದೇವಿ ಬರ್ತಾಳೆ. ಹೇಗೆ ಅಂತ ಹೇಳಿದರೆ ಮಜ್ಜಿಗೆ ಒಳಗಿನ ಬೆಣ್ಣೆಯಂತೆ ಅಂತ ಹೇಳ್ತಾ ಇದ್ದಾರೆ. ಮಜ್ಜಿಗೆ ಒಳಗಿನ ಬೆಣ್ಣೆ ಅಂತ ಹೇಳಿದರೆ ಲಕ್ಷ್ಮೀದೇವಿ ಒಬ್ಬಳೇ ಬರೋದಲ್ಲ ಅಂತ. ಯಾವತ್ತೂ ಕೂಡ ಲಕ್ಷ್ಮೀದೇವಿ ಬರೋದು ಅಂತ ಹೇಳಿದರೆ ಒಬ್ಬಳನ್ನೇ ಉಪಾಸನೆ ಮಾಡಿದರೆ ಲಕ್ಷ್ಮೀದೇವಿ ಸರ್ವಥಾ ಒಲಿಯೋದಿಲ್ಲಂತೆ. ಪರಮಾತ್ಮನ ಒಟ್ಟಿಗೇನೇ ಲಕ್ಷ್ಮೀದೇವಿ ಉಪಾಸನೆ ಮಾಡಬೇಕು. ವಿಷ್ಣುನ ಸಹಿತ ಧ್ಯಾತ ಸಾಪಿ ತುಷ್ಟಿಂ ಪರಾಮ್ರಜೇತಂತ. ಅದಕ್ಕೆ ವಾದಿರಾಜರೆಲ್ಲ ಹೇಳಬೇಕಾದ್ರೆ ತಿಳಿಸ್ತಾರೆ, ಅದು ಪತಿವ್ರತಾ ಸ್ತ್ರೀಯರ ಲಕ್ಷಣ ಹಾಗೆ ಅಂತ. ಪತಿವ್ರತಾ ಸ್ತ್ರೀಯರು ಎಂದೂ ಕೂಡ ಬರೇ ತಮ್ಮ ಪೂಜೆಯನ್ನು ಮಾಡೋದನ್ನು ಅವರು ಸಹಿಸೋದಿಲ್ಲಂತೆ. ಗಂಡನ ಒಟ್ಟಿಗೇನೆ ತಮ್ಮ ಪೂಜೆ ಎಂಬುದು ನಡಿಬೇಕು, ಅವಾಗ ಮಾತ್ರ ಅದನ್ನು ಸ್ವೀಕಾರ ಮಾಡ್ತಾರೆ. ಹಾಗಾಗಿ ಪತಿವ್ರತಾ ಶಿರೋಮಣಿಯಾದ ಲಕ್ಷ್ಮೀದೇವಿ ಪರಮಾತ್ಮನ ಪೂಜೆ ಆಗಬೇಕಾದರೆ ಪರಮಾತ್ಮನ ಒಟ್ಟಿಗೆ ಆ ಪೂಜಾದಿಗಳನ್ನು ಸ್ವೀಕಾರ ಮಾಡ್ತಾ ಅವಳು ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಹೇಗೆ ಬರ್ತಾಳೆ ಅಂದರೆ ಮಜ್ಜಿಗೆ ಒಳಗಿನ ಬೆಣ್ಣೆಯಂತೆ. ಮಜ್ಜಿಗೆ ಒಳಗಡೆ ಬೆಣ್ಣೆ ಇದೆ, ಅದು ಕಾಣಿಸೋದಿಲ್ಲ ನಮಗೆ, ನೇರವಾಗಿ ಕಾಣಿಸೋದಿಲ್ಲ. ತುಂಬ ವಿಮರ್ಶೆ ಮಾಡಿದಾಗ, ಚೆನ್ನಾಗಿ ಅದನ್ನು ಕಡಿದಾಗ, ಹಾಗೆಲ್ಲ ಮಾಡಿದಾಗ ಏನಾಗುತ್ತೆ, ಮಜ್ಜಿಗೆ ಒಳಗಡೆ ನಮಗೆ ಬೆಣ್ಣೆ ಎಂಬುದು ಸಿಗುತ್ತೆ. ಹಾಗೆಯೇ ಪರಮಾತ್ಮನಲ್ಲಿಯೇ ಲಕ್ಷ್ಮೀ ಸನ್ನಿಧಾನ ಯಾವಾಗಲೂ ಇದ್ದೇ ಇರುತ್ತೆ. ಪರಮಾತ್ಮ ಬಂದಿದ್ದಾನೆ ಅಂತ ಹೇಳಿದರೆ ಪರಮಾತ್ಮ ಶ್ರೀವತ್ಸನಾಗಿ, ಶ್ರೀವತ್ಸವಕ್ಷನಾಗಿ ಯಾವಾಗಲೂ ಕೂಡ ಲಕ್ಷ್ಮೀದೇವಿಯನ್ನು ತನ್ನಲ್ಲಿ ಧಾರಣೆ ಮಾಡೇ ಇರ್ತಾನಂತೆ. ಹಾಗಾಗಿ ಲಕ್ಷ್ಮೀದೇವಿ ಪರಮಾತ್ಮನನ್ನು ಬಿಟ್ಟಿರೋದು, ಪರಮಾತ್ಮ ಲಕ್ಷ್ಮೀದೇವಿಯನ್ನು ಬಿಟ್ಟಿರೋದು ಅನ್ನೋದು ಇಲ್ಲವೇ ಇಲ್ಲಂತೆ. ಆದ್ದರಿಂದ ಮಜ್ಜಿಗೆ ಒಳಗಿನ ಬೆಣ್ಣೆಯಂತೆ, ಯಾವ ರೀತಿಯಾಗಿ ಕಡದಾಗ ನಮಗೆ ಮಜ್ಜಿಗೆ ಒಳಗಡೆ ಬೆಣ್ಣೆ ಎಂಬುದು ಸಿಗುತ್ತೋ, ಹಾಗೆ ವಿಮರ್ಶೆ ಮಾಡಿದಾಗ ಲಕ್ಷ್ಮೀದೇವಿ ಪರಮಾತ್ಮನನ್ನು ಕರೆದಾಗ ಬರ್ತಾಳೆ ಅನ್ನೋದು ಗೊತ್ತಾಗ್ತಾ ಇದೆ. ಪರಮಾತ್ಮ ಬಂದ ಅಂತ ಹೇಳಿದರೆ ಲಕ್ಷ್ಮೀ ತನ್ನಷ್ಟಕ್ಕೆ ತಾನೇ ಅಲ್ಲಿಗೆ ಬಂದುಬಿಡ್ತಾಳೆ. ಅಂದರೆ ಅರ್ಥ ಏನು, ಪರಮಾತ್ಮನ ಒಟ್ಟಿಗೆ ಬರ್ತಾಳೆ ಅಂತ ಅರ್ಥ. ಮಜ್ಜಿಗೆ ಒಳಗಿನ ಬೆಣ್ಣೆಯಂತೆ ಅಂತ ಹೇಳಿದರೆ ಪರಮಾತ್ಮನ ಒಟ್ಟಿಗೆ ಲಕ್ಷ್ಮೀದೇವಿ ಬರ್ತಾ ಇದ್ದಾಳೆ ಅಂತ. ಹಾಗೆ ಬರಬೇಕಾದರೆ ನಮಗೆ ಕನಕವೃಷ್ಟಿಯ ಕರೆಯುತ್ತ ಬಾರೆ, ಮನಕಾಮನೆಯ ಸಿದ್ಧಿಯ ತೋರೆ, ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ ಅಂತ ಹೇಳ್ತಾ ಇದ್ದಾರೆ. ಬರಬೇಕಾದರೆ ಹೇಗೆ ಬರಬೇಕು, ಕನಕವೃಷ್ಟಿಯನ್ನು ಮಾಡ್ತಾ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಬೇಕಾದಷ್ಟು ಸಂಪತ್ತನ್ನು ಕೊಡ್ತಾ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಹೀಗೆ ಪ್ರಾರ್ಥನೆ ಮಾಡಿದರು ಅಂತ ಹೇಳಿದ್ರೆ ಇದು ಬೇಕಂತ, ಸಂಪತ್ತೆಂಬುವಂಥದ್ದು ಕೂಡ ಬೇಕು ಅಂತ. ಸಂಪತ್ತಿಲ್ಲ ಅಂತ ಹೇಳಿದರೆ ಯಾವ ಸಾಧನೆಯನ್ನು ಮಾಡಲಿಕ್ಕಾಗೋದಿಲ್ಲ ಅಂತ ಶಾಸ್ತ್ರವೇ ಹೇಳುತ್ತೆ. ಯಾರಿಗೆ ಹಸಿವು ಬಾಯಾರಿಕೆಯ ಒದ್ದಾಟ ಇದೆಯೋ ಅಂಥ ವ್ಯಕ್ತಿ ಯೋಗ ಸಾಧನೆಯನ್ನು ಅದನ್ನೆಲ್ಲ ಎಲ್ಲಿ ಮಾಡಲಿಕ್ಕಾಗತ್ತೆ, ಅದಾಗೋದಿಲ್ಲ ಅಂತ. ನಮ್ಮ ಗುರುಗಳು ಯಾವಾಗಲೂ ಒಂದು ಮಾತನ್ನು ಹೇಳ್ತಾ ಇರ್ತಾರೆ, ಸಂಪತ್ತೆಂಬುದು ಹೇಗೆ ಮುಖ್ಯ ಅಂತ. ನಮಗೆ ಈ ಸಂಪತ್ತು ಇಲ್ಲ ಅಂತ ಹೇಳಿದರೆ ಏನಾಗತ್ತೆ,
ಅಂದರೆ ಜೀವನ ಎಂಬುವಂಥದ್ದೇನಿದೆ ಅದು ನಡಿಬೇಕು. ನಡಿಬೇಕು ಎಂಬುದಾಗಿ ಹೇಳಿದರೆ ಸಂಪತ್ತೆಂಬುದು ಬೇಕೇ ಬೇಕು. ಹೇಗೆ ಅಂದರೆ ಈ ನೀರು, ನೀರು ಇದ್ದರೆ ಮಾತ್ರ ಯಾವ್ದು ಹೋಗುತ್ತೆ, ಹಡಗು ಎಂಬುದು ಮುಂದೆ ಹೋಗುತ್ತೆ. ಹಡಗು ಮುಂದೆ ಹೋಗಬೇಕು ಅಂದರೆ ನೀರು ಬೇಕೇ ಬೇಕು, ಇಲ್ಲದೆ ಹೋದರೆ ಹಡಗಿಗೆ ಮುಂದೆ ಹೋಗಲಿಕ್ಕೆ ಆಗೋದಿಲ್ಲ. ಹಾಗೆ ಸಂಪತ್ತು ಎಂಬುದು ಇಲ್ಲ ಅಂತ ಹೇಳಿದರೆ, ನೀರಿಲ್ಲ ಅಂತ ಹೇಳಿದರೆ ಜೀವನ ಎಂಬುವಂತಹ ಹಡಗು ಅದು ಮುಂದೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅದೇ ನೀರು ಹಡಗಿನ ಒಳಗಡೆ ಬಂತು, ಹಡಗಿನ ಒಳಗಡೆ ಬಂದರೆ ಆ ಹಡಗು ಮುಳುಗು ಹೋಗುತ್ತೆ. ಹಾಗೆ ಸಂಪತ್ತು ಜೀವನದ ಒಳಗಡೆ ಅದೇ ಜೀವನವಾಗಿಬಿಡ್ತು ಅಂತ ಹೇಳಿದರೆ ಅದೇ ನಮ್ಮನ್ನು ಮುಳುಗಿಸುತ್ತೆ. ಹಾಗಾಗಿ ಆ ಎಚ್ಚರವೂ ಇರಬೇಕು. ಆದ್ದರಿಂದ ಸಂಪತ್ತು ಬೇಡ ಅಂತಲ್ಲ, ಸಂಪತ್ತು ಬೇಕು, ಆದರೆ ಎಲ್ಲ ನನಗಾಗಿ ನನಗಾಗಿ ಅಂತ ಸಂಪತ್ತನ್ನು ಸ್ವೀಕಾರ ಮಾಡೋದಲ್ಲ. ಹಾಗಾಗಿ ಲಕ್ಷ್ಮೀದೇವಿ ನಮಗೆ ಸಂಪತ್ತನ್ನು ಕೊಡ್ತಾ ಬರಬೇಕು. ಕನಕವೃಷ್ಟಿಯ ಕರೆಯುತ್ತೋ ಬಾರೆ, ಹಾಗೆ ಮನಕಾಮನೆಯ ಸಿದ್ಧಿಯ ತೋರೆ ಅಂತ ಹೇಳ್ತಾ ಇದ್ದಾರೆ. ಮನಕಾಮನೆಯ ಸಿದ್ಧಿ ಅಂತ ಹೇಳಿದರೆ ನಾವು ಏನೇನು ಮನಸ್ಸಿನಿಂದ ಬಯಸ್ತೇವೋ ಅದೆಲ್ಲ ಆಗಬೇಕು. ನಮ್ಮ ಮನಸ್ಸಿನ ಬಯಕೆ ಎಂಬುದೇನಿದೆಯೋ ಅದೆಲ್ಲವೂ ಆಗುವಂತೆ ನೀನು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಇದೇನಿದು ಈ ಥರ ಪ್ರಾರ್ಥನೆ ಮಾಡಿದ್ದಾರೆ ಅಂತ ಹೇಳಿದರೆ, ಇದು ಮನಸ್ಸಿನ ಬಯಕೆ ಎಲ್ಲ ಈಡೇರಬೇಕು ಅಂತ ಕೇಳಿದರು ಅಂದರೆ ಅದರರ್ಥ ಅಪರೋಕ್ಷ ಜ್ಞಾನ ಬರಬೇಕು ಅಂತ ಪ್ರಾರ್ಥನೆ ಇತ್ತು. ಯಾಕೆ ಅಂತ ಹೇಳಿದರೆ ಇದು ಅಪರೋಕ್ಷ ಜ್ಞಾನ ಬರದೆ ಇದು ಯಾರಿಗೂ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾವು ಅಂದುಕೊಂಡಿದ್ದೆಲ್ಲ ಆಗಬೇಕು ಅಂತ ಹೇಳಿದರೆ ಅದು ಯಾರಿಗಾಗತ್ತೆ? ಅದು ಅಪರೋಕ್ಷ ಜ್ಞಾನಿಗಳಿಗೆ ಮಾತ್ರ ಆಗತ್ತಂತೆ. ಎಂ ಎಂ ಕಾಮಂ ಮನಸಾ ಸಂವಿಭಾತಿ, ಯಾವ ಯಾವ ಬಯಕೆಯನ್ನು ಮನಸ್ಸಿನಿಂದ ಹೊಂದುತ್ತಾನೋ ಆ ಎಲ್ಲ ಬಯಕೆಗಳು ಈಡೇರುವಂಥದ್ದು ಅದು ಅಪರೋಕ್ಷ ಜ್ಞಾನಿಗೆ ಮಾತ್ರ. ಮಿಕ್ಕವರಿಗೆ ಅಂತಹ ಸಾಮರ್ಥ್ಯ ಎಂಬುದು ಇರೋದಿಲ್ಲಂತೆ. ಹಾಗಾಗಿ ಮನಕಾಮನೆಯ ಸಿದ್ಧಿಯ ತೋರೆ ಅಂದರೆ ಏನರ್ಥ? ಅಪರೋಕ್ಷ ಜ್ಞಾನ ಕೊಟ್ಟು ಮುಂದೆ ನಾವು ಅಂದುಕೊಂಡಿದ್ದೆಲ್ಲ ಆಗುವಂತೆ ನೀನು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಅದರ ಅಭಿಪ್ರಾಯ ಬೇಕಾದಷ್ಟು ಸಂಪತ್ತನ್ನು ಕೊಡು, ಕೊಟ್ಟರೂ ಕೂಡ ಸಂಪತ್ತಲ್ಲಿ ನಮಗೆ ಅಷ್ಟೊಂದು ನಂಟು ಇಲ್ಲದ ಹಾಗೆ ಮಾಡು, ಅದರಲ್ಲಿ ಅಷ್ಟಕ್ಕಷ್ಟೇ ರಾಗ ಎಂಬುದಿರಲಿ, ಪರಮಾತ್ಮನಲ್ಲಿ ಅತಿಯಾದ ಆಸಕ್ತಿ ಎಂಬುದು ಬೆಳೆಯಲಿ, ಬೆಳೆದು ನಮಗೆ ಅಪರೋಕ್ಷ ಜ್ಞಾನ ಎಂಬುದು ಬಂದು ನಾವು ಅಂದುಕೊಂಡಿದ್ದೆಲ್ಲವೂ ಕೂಡ ಆಗುವಂತೆ ಲಕ್ಷ್ಮೀದೇವಿ ಅನುಗ್ರಹ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಲಕ್ಷ್ಮೀದೇವಿ ಅವಳ ಅನುಗ್ರಹ ಬೇಕಾ ಇದಕ್ಕೆ? ನಮಗೆ ಅಪರೋಕ್ಷ ಜ್ಞಾನಾದಿಗಳು ಬರಬೇಕು ಅಂತ ಹೇಳಿದ್ರೆ ಲಕ್ಷ್ಮೀದೇವಿ ಅನುಗ್ರಹ ಬೇಕಾ ಅಂದರೆ ಅದಕ್ಕೆ ಉಪನಿಷತ್ ಹೇಳುತ್ತೆ, ತೇನೈತಿ ಪುಣ್ಯಕೃತ ತೈಜಸಶ್ಚ, ಬ್ರಹ್ಮವಿತ್ ಪುಣ್ಯಕೃತ ತೈಜಸಶ್ಚ ಅಂತ ಹೇಳಿದ್ದಾರೆ. ಅಂದರೆ ತೈಜಸನಾದಾಗ ಅವನು ಹೊಂದುತ್ತಾನೆ ಅಂತ. ಯಾರನ್ನ? ಪರಮಾತ್ಮನನ್ನು ಹೊಂದಬೇಕು ಅಂದರೆ ತೈಜಸ ಆಗಬೇಕು ಅಂತ. ತೈಜಸ ಅಂತ ಹೇಳಿದರೆ ತೇಜೋಭಿಮಾನಿಯಾದ ಲಕ್ಷ್ಮೀದೇವಿ, ಆ ಲಕ್ಷ್ಮೀದೇವಿಯ ಭಕ್ತನಾಗಬೇಕು. ತೈಜಸನಾಗಬೇಕು ಅಂದರೆ ತೇಜಸ್ಸು ಅಂತ ಯಾರಿಗೆ ಹೆಸರು? ಲಕ್ಷ್ಮೀದೇವಿಗೆ ಹೆಸರು. ಆ ಲಕ್ಷ್ಮೀದೇವಿಯ ಭಕ್ತನಾದಾಗ, ತೈಜಸನಾದಾಗ ನಾವು ಪರಮಾತ್ಮನನ್ನು ಹೊಂದಲಿಕ್ಕೆ ಸಾಧ್ಯ ಎಂಬುದಾಗಿ ಹೇಳಿದ್ದಾರೆ. ಹಾಗಾಗಿ ಅದನ್ನು ತಿಳಿಸ್ತಾ ಇದ್ದಾರೆ. ದಿನಕರ ಕೋಟಿ ತೇಜದಿ ಹೊಳೆಯುವ, ದಿನಕರ ಕೋಟಿ ತೇಜ, ಹಾಗಾಗಿ ತೇಜೋಭಿಮಾನಿ ಅಂತ. ದಿನಕರ ಕೋಟಿ ಅಂದರೆ ಕೋಟಿಗಟ್ಟಲೆ ಸೂರ್ಯರು ಬಂದರೆ, ಕೋಟಿ ಅಲ್ಲ ಅದಕ್ಕಿಂತ ಹೆಚ್ಚಿನ ಸಂಖ್ಯೆ, ಕೋಟಿ ಕೋಟಿಗಟ್ಟಲೆ ಸೂರ್ಯರು ಬಂದರೂ ಕೂಡ ಆ ಎಲ್ಲ ತೇಜಸ್ಸನ್ನು ಮೀರುವ ತೇಜಸ್ಸು ಯಾರದ್ದು ಅಂದರೆ ಲಕ್ಷ್ಮೀದೇವಿ. ಹಾಗಾಗಿ ದಿನಕರ ಕೋಟಿ ತೇಜದಿ ಹೊಳೆಯುವ, ಅಂತಹ ತೇಜಸ್ಸಿನಿಂದ ಹೊಳಿತಾ ಇರುವಂತಹ ಲಕ್ಷ್ಮೀದೇವಿ, ನೀನು ತೇಜೋಭಿಮಾನಿ, ತೇಜೋಭಿಮಾನಿಯಾಗಿದ್ದೀಯಾ. ಹಾಗಾಗಿ ನಿನ್ನ ಅನುಗ್ರಹ ಇದ್ದರೆ ಮಾತ್ರ ನಮಗೆ ಅಪರೋಕ್ಷ ಜ್ಞಾನ ಎಂಬುದು ಬರಲಿಕ್ಕೆ ಸಾಧ್ಯ. ಆದ್ದರಿಂದ ನೀನು ಅನುಗ್ರಹವನ್ನು ಮಾಡುವಂಥ ದಿನಕರ ಕೋಟಿ ತೇಜದಿ ಹೊಳೆಯುವ ಅಂತ ಕೇಳ್ತಾ ಇದ್ದಾರೆ. ಜನಕರಾಯನ ಕುಮಾರಿ ಬೇಗ ಎಂಬುದಾಗಿ ಹೇಳಿದ್ದಾರೆ. ಲಕ್ಷ್ಮೀದೇವಿ ಈ ಥರ ಹೇಳಿದಾಗ ತುಂಬ ಸಂತೋಷ ಪಡ್ತಾಳಂತೆ. ಬೇರೆ ಏನು ಹೇಳಿದರೂ ಅಷ್ಟು ಸಂತೋಷ ಆಗಲ್ಲಂತೆ. ಜನಕರಾಯನ ಕುಮಾರಿ ಅಂತ ಹೇಳಬೇಕಂತ. ಯಾಕೆ ಅಂತ ಹೇಳಿದರೆ ಬೇರೆಯವರಿಗೂ ಮಗಳಾಗಿ ಬಂದಿದ್ದಾಳೆ,
ಬೇರೆಯವರ ಮಗಳಾಗಿಯೂ ಅವತಾರವನ್ನು ಮಾಡಿದ್ದಾಳೆ, ಭೀಷ್ಮಕರಾಜನ ಮಗಳಾಗಿಯೂ ಹುಟ್ಟಿದ್ದಾಳೆ, ಅದೇ ರೀತಿಯಾಗಿ ಸತ್ರಾಜತನ ಮಗಳಾಗಿಯೂ ಇದ್ದಾಳೆ, ಹಾಗೆ ಆಕಾಶರಾಜನ ಮಗಳಾಗಿಯೂ ಬಂದಿದ್ದಾಳೆ. ಈ ಥರ ಅನೇಕ ಜನರ ಮಗಳಾಗಿ ಬಂದಿದ್ದರೂ ಕೂಡ, ಅವತಾರ ಮಾಡಿದ್ದರೂ ಕೂಡ ಅವರ ಕುಮಾರಿ ಅಂತ ಹೇಳಿದರೆ ಅವಳಿಗೆ ಅಷ್ಟು ಸಂತೋಷ ಆಗಲ್ಲಂತ. ಆದರೆ ಜನಕರಾಯನ ಕುಮಾರಿ ಅಂತ ಹೇಳಿದಾಗ ಭಾರೀ ಸಂತೋಷ ಆಗತ್ತೆ ಅಂತ. ಯಾಕೆ, ಏನು ಕಾರಣ ಅಂತ ಹೇಳಿದರೆ, ಇವರೆಲ್ಲ ಒಂದು ತಪ್ಪು ಮಾಡಿದ್ದಾರಂತ. ಭೀಷ್ಮಕ ರಾಜ ಅವನು ತಪ್ಪು ಮಾಡಿದ. ಏನು ತಪ್ಪು ಮಾಡಿದ ಅಂತ ಹೇಳಿದರೆ, ಕೃಷ್ಣನಿಗೆ ರುಕ್ಮಿಣಿಯನ್ನು ಕೊಡಬೇಕು ಅಂತ ಅವನು ಅನ್ಕೊಳ್ಳಿಲ್ಲ. ಕೃಷ್ಣನಿಗೆ ರುಕ್ಮಿಣಿಯನ್ನು ಕೊಡಬೇಕು ಅಂತ ಅನ್ಕೊಳ್ಳಿಲ್ಲ, ಆಮೇಲೆ ಶಿಶುಪಾಲನಿಗೆ ಕೊಡಬೇಕು ಅಂತ ಯೋಚನೆ ಬಂದಿತ್ತು. ಕೃಷ್ಣ ಎಚ್ಚರಿಕೆ ಕೊಟ್ಟ ಮೇಲೆ ಎಚ್ಚರಗೊಂಡು ಮನಸ್ಸನ್ನು ಬದಲಾಯಿಸಿದ. ಮೊದಲು ಅವನಿಗೆ ಗೊತ್ತಾಗಲಿಲ್ಲ, ಕೃಷ್ಣ ಅವನಿಗೇನೇ ರುಕ್ಮಿಣಿಯನ್ನು ಕೊಡಬೇಕು ಅನ್ನೋದು ಗೊತ್ತಾಗಲಿಲ್ಲ. ಆಕಾಶರಾಜ ಆತನಿಗೂ ಕೂಡ ಪರಮಾತ್ಮನೇ ಕೊರವಂಜಿ ವೇಷ ಹಾಕ್ಕೊಂಡು ಬಂದು ತಿಳಿಸೋವರೆಗೂ ಕೂಡ ಪದ್ಮಾವತಿಯನ್ನು ಶ್ರೀನಿವಾಸನಿಗೆ ಕೊಡಬೇಕು ಅಂತ ದೃಢವಾದ ನಿರ್ಧಾರ ಎಂಬುದು ಬಂದಿಲ್ಲ. ಹಾಗೆಯೇ ಸತ್ರಾಜಿತ ಪರಮಾತ್ಮ ಸೇಮಂತಕಮಣಿಯನ್ನು ಕದ್ದಿದ್ದಾನೆ ಅಂತ ಅಪವಾದವನ್ನು ಹಾಕಿದ, ಪರಮಾತ್ಮನ ನಿಂದೆಯನ್ನು ಮಾಡಿದ ಒಂದು ರೀತಿಯಾಗಿ. ಹಾಗಾಗಿ ಇವರ ಮಗಳು ಅಂತ ಹೇಳಿದರೆ ಲಕ್ಷ್ಮೀದೇವಿಗೆ ಇಷ್ಟ ಆಗಲ್ಲಂತ. ಆದರೆ ಜನಕರಾಜ ಏನು ಮಾಡಿದ ಅಂತ ಹೇಳಿದರೆ, ವಿಶ್ವಾಮಿತ್ರರು ರಾಮನನ್ನು ಕರ್ಕೊಂಡು ಬಂದಿದ್ದಾರೆ. ಕರ್ಕೊಂಡು ಬಂದು ಎದುರುಗಡೆ ನಿಲ್ಲಿಸಿದ ಕೂಡಲೇ, ನೋಡಿದ ಕೂಡಲೇ ಅಂದುಕೊಂಡಂತೆ, ಮೇನೇಚ ಜಾಮಾತರಮಾತ್ಮ ಕನ್ಯಾ ಗುಣೋಚಿತಂ ರೂಪ ನವಾವತಾರಂ. ನೋಡಿದ ಕೂಡಲೇ ನನ್ನ ಮಗಳಿಗೆ ಯೋಗ್ಯನಾಗಿರತಕ್ಕಂತಹ ವರ ಅಂತ ಹೇಳಿದರೆ ಇವನೇ ಅಂತ, ಸೀತೆಗೆ ಯೋಗ್ಯನಾದ ವರ ಎಂಬುದಾಗಿ ಹೇಳಿದರೆ ರಾಮನೇ ಎಂಬುದಾಗಿ ಅಂದುಕೊಂಡವನು ಜನಕರಾಜ. ಹಾಗಾಗಿ ಲಕ್ಷ್ಮೀದೇವಿ ಪರಮಾತ್ಮನಿಗೇನೇ ಸೇರಬೇಕು ಎಂಬುದಾಗಿ ಅಂದುಕೊಂಡಿದ್ದಾನಾದ್ದರಿಂದ ಲಕ್ಷ್ಮೀದೇವಿಗೆ ಈತನ ಮಗಳು ಅಂತ ಹೇಳಿದಾಗ ತುಂಬ ಸಂತೋಷ ಆಗತ್ತಂತ. ಹಾಗಾಗಿ ಜನಕರಾಯನ ಕುಮಾರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಜನಕರಾಯನ ಕುಮಾರಿ ಬೇಗ, ಹಾಗೆ ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತೋರುತ ಬಾರೆ ಕುಂಕುಮಾಂಕಿತೆ ಪಂಕಜಲೋಚನೆ ವೆಂಕಟರಮಣನ ಬಿಂಕದ ರಾಣಿ. ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಅಂತ, ಬೇಕಾದಷ್ಟು ಭಾಗ್ಯವನ್ನು ಕೊಡು ಎಂಬುದಾಗಿ ಹೇಳ್ತಾ ಇದ್ದಾರೆ. ಬೇಕಾದಷ್ಟು ಪದಾರ್ಥಗಳು ಕೊಡುವಂತ, ಹಾಗೆ ಕೊಟ್ಟು ನಮಗೆ ಒಂದು ಸೂಚನೆಯನ್ನು ಕೊಡಬೇಕು. ಇದೆಲ್ಲ ಕೊಟ್ಟಿದ್ದು ನಾನು ಅಂತ ತಿಳಿಸ್ಬೇಕಷ್ಟೆ. ನಮಗೆ ಬೇಕಾದಷ್ಟು ಭಾಗ್ಯವನ್ನು ಕೊಡು, ಕೊಟ್ಟಾಗ ಅಹಂಕಾರ ಬರುತ್ತೆ. ಆ ಅಹಂಕಾರ ಬರಬಾರದು. ದುಡ್ಡು ಬಂದಾಗ ಅಹಂಕಾರ ಬರುತ್ತೆ, ಯಾಕೆ ಇದೆಲ್ಲ ನನ್ನದೇ ಎಂಬುದಾಗಿ ಅಹಂಕಾರ ಬಂದು ಹಾಳಾಗ್ತಾರೆ ಅಂತ ಭಾಗವತ ಹೇಳುತ್ತೆ. ಸಂಪತ್ತು ಬಂತು ಅಂತ ಹೇಳಿದರೆ 13 ಅನರ್ಥಗಳು ಬರ್ತಾವೆ ಅಂತ, ಸಂಪತ್ತಿನ ಒಟ್ಟಿಗೆ 13 ಅನರ್ಥಗಳು ಬರ್ತಾವೆ ಅಂತ ಹೇಳಿದ್ದಾರೆ. ಸ್ಥೇಯಂ ಹಿಂಸಾ ಅನೃತಂ ದಂಭಃ ಕಾಮಃ ಕ್ರೋಧಃ ಸ್ಮಯಃ ಮದಃ ಭೇದಃ ವೈರಂ ಅವಿಶ್ವಾಸಃ ಸಂಸ್ಪರ್ಧ ವ್ಯಸನಾನಿಚ ಅಂತ ಈ ರೀತಿಯಾಗಿ 13 ಅನರ್ಥಗಳನ್ನು ಹೇಳಿದ್ದಾರೆ. ಹಾಗಾಗಿ ದುಡ್ಡು ಬಂದಾಗ ಅನರ್ಥ ಉಂಟಾಗೋದೇ ಜಾಸ್ತಿ, ಇನ್ನೂ ಹೆಚ್ಚು ಕದಿಬೇಕು ಅಂತ ಅನಿಸುತ್ತಂತೆ. ಬೇರೆಯವರ ಸಂಪತ್ತನ್ನು ಕದಿಬೇಕು ಅಂತ ಅನಿಸೋದು, ಮತ್ತೊಬ್ಬರಿಗೆ ಹಿಂಸೆ ಕೊಡಬೇಕು ಅಂತ ಅನಿಸೋದು, ಸುಳ್ಳು ಹೇಳಬೇಕು ಅಂತ ಅನಿಸೋದು, ಈ ಥರ ಅನೇಕ ವಿಧವಾಗಿರ್ತಕ್ಕಂತಹ ಅನರ್ಥಗಳು ದುಡ್ಡಿನಿಂದ ಉಂಟಾಗತ್ತಂತೆ. ಮುಖ್ಯವಾಗಿ ಚಟ ಬರುತ್ತಂತೆ, ವ್ಯಸನ ಚಟ ಬೆಳೆಯುತ್ತಂತೆ. ಆ ದುಡ್ಡನ್ನು ಹೇಗೆ ಬಳಸಬೇಕು ಅಂತ ಗೊತ್ತಿಲ್ಲದೆ ಆ ದುಡ್ಡಿನಿಂದ ಭೋಗವನ್ನು, ಅತಿಯಾದ ಭೋಗವನ್ನು ಅನುಭವಿಸಬೇಕು, ಈ ದುಡ್ಡಿನಿಂದ ಧರ್ಮವನ್ನು ಸಂಪಾದನೆ ಮಾಡಬೇಕು ಅಂತ ಅಂದ್ಕೊಳ್ಳದೆ ಅತಿಯಾದ ಭೋಗವನ್ನು ಅನುಭವಿಸಬೇಕು ಅಂತ ಅಂದುಕೊಂಡು ಭೋಗದಲ್ಲಿ ಮಗ್ನನಾಗಿ ಯಾವ ಯಾವ ಚಟಕ್ಕೆ ಗುರಿಯಾಗಿ ಹಾಳಾಗ್ತಾನಂತೆ ಮನುಷ್ಯ. ಹಾಗಾಗಿ ಸಂಪತ್ತು ಬಂದಾಗ ಇಂತಹ ಅನೇಕ ವಿಧವಾದ ಅನರ್ಥಗಳು, ಮುಖ್ಯವಾಗಿ ಮದ ಸ್ಮಯಃ ಮದಃ ಅಹಂಕಾರ ಬರುವ ಸಾಧ್ಯತೆ ಜಾಸ್ತಿ ಅಂತ. ಹಾಗಾಗಿ ಅಹಂಕಾರ ಬರೋದು ಬೇಡ. ಅದಕ್ಕಾಗಿ ಏನು ಮಾಡಬೇಕು ಅಂದರೆ, ಕಂಕಣ ಕೈಯ ತೋರುತ್ತ ಬಾರೆ, ನಿನ್ನ ಕೈಯನ್ನು ತೋರಿಸ್ತಾ ನಾನೇ ಇದೆಲ್ಲವನ್ನೂ ಕೊಟ್ಟಿದ್ದು, ನಾನು ಕೊಟ್ಟರೆ ನಿಮಗಿದೆ, ನಾನು ಕೊಡಲಿಲ್ಲ ಅಂತ ಹೇಳಿದರೆ ನಿಮಗೇನು ಸಿಗೋದಿಲ್ಲ ಅನ್ನೋದನ್ನು ತೋರಿಸ್ತಾ
ನೀನು ನಿನ್ನ ಪತಿಯಾದ ಪರಮಾತ್ಮ ನಮಗೆ ನಿಯಾಮಕರಾಗಿ ಇದ್ದೀರಿ. ತತ್ವಾಭಿಮಾನಿಗಳು ಅವರ ಒಳಗಡೆ, ಮುಖ್ಯಪ್ರಾಣದೇವರು ಅವರ ಒಳಗಡೆ, ಲಕ್ಷ್ಮೀನಾರಾಯಣರು ನಿಯಾಮಕರಾಗಿ ಇದ್ದಾರೆ. ಅವರಿಂದಲೇ ನಮಗೆ ಬೇಕಾದ ಎಲ್ಲ ಸೌಖ್ಯಗಳು ಉಂಟಾಗುವಂತಹದ್ದು ಎಂಬೋ ಸಂಗತಿಯನ್ನು ತಿಳಿಸ್ತಾ ಬರಬೇಕು ಅಂತ. ಅಲ್ಲಿ ಬರೇ ಕೈಯ ತೋರುತ್ತ ಬಾರೆ ಅಂತ ಹೇಳಿಲ್ಲ, ಕಂಕಣ ಕೈಯ ಅಂತ ಹೇಳಿದ್ದಾರೆ. ಇದು ಮದುವೆ ಪ್ರಸಂಗ ಅಂತ ಹಾಗಾಗಿ ಗೊತ್ತಾಗುತ್ತೆ. ಕಂಕಣ ಕೈ, ಕಂಕಣ ಬಂಧನ ಆಗಿದೆ. ಕಂಕಣ ಬಂಧನ ಮಾಡಿಕೊಂಡು ಮದುವೆ ನಡೀತಾ ಇದೆ. ಅಂತಹ ಆ ಕಂಕಣ ಬಂಧನದಿಂದ ಕೂಡಿರುವಂತಹ ನಿನ್ನ ಕೈಯನ್ನು ತೋರಿಸ್ತಾ ನಿನ್ನ ಅನುಗ್ರಹ ಇದು ಅಂತ ತಿಳಿಸ್ತಾ ಬರಬೇಕು ಅಂತ. ಕುಂಕುಮ ಅಂಕಿತೆ ಪಂಕಜಲೋಚನೆ. ಲಕ್ಷ್ಮೀದೇವಿ ನಿರಂತರವಾಗಿಯೂ ಕೂಡ ಹೇಗಿರ್ತಾಳೆ, ಪಂಕಜಲೋಚನೆ ಅಂತ ಅಂದರೆ ಕಮಲದಂತೆ ಅರಳಿದ ಕಣ್ಣುಗಳು ಅಂತ. ಕಮಲದಂತೆ ಅರಳಿದ ಕಣ್ಣುಗಳು ಅಂತ ಕುಂಕುಮ ಅಂಕಿತೆ ಅಂತ. ಯಾವಾಗಲೂ ಕುಂಕುಮವನ್ನು ಧಾರಣೆ ಮಾಡಿಕೊಂಡು ಪಂಕಜಲೋಚನೆಯಾಗಿ ಅರಳಿದ ಕಣ್ಣುಗಳುಳ್ಳವಳಾಗಿ ಇದ್ದಾಳೆ ಅಂತ. ಅಂದರೆ ಪರಮಾತ್ಮನ ಒಟ್ಟಿಗೆ ದಾಂಪತ್ಯ ಅನ್ನೋದು ಅಷ್ಟು ಚೆನ್ನಾಗಿರುತ್ತೆ ಅಂತ ವಾದಿರಾಜರು ಹೇಳ್ತಾರೆ. ಒಂದು ಕಡೆ ಇವರಿಬ್ಬರು ಹೇಗೆ ಅಂತ ಹೇಳಿದರೆ, ಯುವಾಂ ಯುವಾನೋ ಸತತಂ ಯುವಯೋರ್ನ ವಯೋಧಿಕಃ ಅಂತ ಹೇಳಿದ್ದಾರೆ. ಇವರಿಬ್ಬರ ದಾಂಪತ್ಯ ತುಂಬ ಸೊಗಸಾಗಿರತ್ತಂತೆ. ಯಾಕೆ ಅಂದರೆ ಬೇರೆಯವರ ದಾಂಪತ್ಯದಲ್ಲಿರೋ ಸಮಸ್ಯೆಗಳು ಇಲ್ಲಿಲ್ವೇ ಇಲ್ಲ ಅಂತ. ಬೇರೆಯವರ ದಾಂಪತ್ಯದಲ್ಲಿ ಆಗುವ ಸಮಸ್ಯೆ ಅಂತ ಹೇಳಿದರೆ, ಇವರಿಗೆ ಯೌವನ ಇರಬೇಕಾದ್ರೆ ಅನುಭವ ಇಲ್ಲ, ಅನುಭವ ಇರಬೇಕಾದರೆ ಮುಪ್ಪು ಬಂದಾಗ ಯೌವನ ಎಂಬುವಂಥದ್ದಿಲ್ಲ. ಹಾಗಾಗಿ ಬೇರೆಯವರ ದಾಂಪತ್ಯದಲ್ಲಿ ಬಿರುಕೆಲ್ಲ ಬರಲಿಕ್ಕೆ ಆರಂಭ ಆಗತ್ತಂತೆ. ಆದರೆ ಲಕ್ಷ್ಮೀನಾರಾಯಣರ ದಾಂಪತ್ಯ ಎಷ್ಟು ಚೆನ್ನಾಗಿರುತ್ತೆ ಯಾಕೆ ಅಂತ ಹೇಳಿದರೆ, ಯುವಾಂ ಯುವಾನೋ ಸತತಂ, ಇವರಿಬ್ಬರು ನಿರಂತರವಾಗಿ ಯುವಕರಂತೆ, ಎಂದಿಗೂ ಮುಪ್ಪೆಂಬೋದಿಲ್ಲ, ನಿರಂತರವಾಗಿ ಯುವಕರಂತೆ. ಆದರೆ ನಿಮ್ಮಷ್ಟು ವಯಸ್ಸಾದವರು ಯಾರೂ ಇಲ್ಲ ಅಂತ ಹೇಳ್ತಾರೆ. ಲಕ್ಷ್ಮೀನಾರಾಯಣರಷ್ಟು ವಯಸ್ಸಾದವರು ಯಾರೂ ಇಲ್ಲ, ಆದರೆ ಯಾವಾಗಲೂ ಯುವಕರೇ ಅಂತ. ಅಂತಹ ಅದ್ಭುತವಾದ ದಾಂಪತ್ಯ. ಹಾಗಾಗಿ ದಾಂಪತ್ಯ ಚೆನ್ನಾಗಿದ್ದಾಗ ಕಣ್ಣಲ್ಲೇ ಗೊತ್ತಾಗ್ಬಿಡುತ್ತಂತೆ. ಕಣ್ಣಲ್ಲೇನೆ ಒಳ್ಳೆ ಕಾಂತಿ ಇತ್ತು ಅಂತ ಹೇಳಿದರೆ ಇವರು ಸಂತೋಷವಾಗಿದ್ದಾರೆ ಅಂತ ಅರ್ಥ, ಮನೆಯಲ್ಲಿ ಸಂತೋಷವಾಗಿದ್ದಾರೆ ಅಂತ ಅರ್ಥ. ಇಲ್ಲ, ಮುಖ ಸುಮ್ಮನೆ ಹೀಗೆ ಜೋಲ್ ಬಿಟ್ಕೊಂಡು ಒದ್ದಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದರೆ ಏನೋ ಸರಿ ಇಲ್ಲ, ಪಾಪ ಗಂಡ ಹೆಂಡತಿ ಒದ್ದಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ. ಅದು ಪಂಕಜಲೋಚನೆ. ಲಕ್ಷ್ಮೀದೇವಿಯ ಕಣ್ಣು ನಿರಂತರ ಅರಳಿರುತ್ತಂತೆ, ಯಾವಾಗಲೂ ಕಮಲದಂತೆ ಅರಳಿರತಕ್ಕಂತಹ ಅದ್ಭುತವಾದ ಕಣ್ಣುಗಳನ್ನು ಹೊಂದಿದ್ದಾಳೆ. ಯಾಕೆ? ಕುಂಕುಮ ಅಂಕಿತೆ. ಯಾವಾಗಲೂ ಕುಂಕುಮವನ್ನು ಧಾರಣೆ ಮಾಡಿಕೊಂಡು, ಅಲಂಕಾರ ಮಾಡಿಕೊಂಡು, ಪರಮಾತ್ಮನ ಒಟ್ಟಿಗೆ ಪರಮಾತ್ಮನ ಸೇವೆಯನ್ನು ಮಾಡ್ತಾ ಸಂತೋಷವಾಗಿ ಇದ್ದಾಳೆ ಅಂತ. ವೆಂಕಟರಮಣನ ಬಿಂಕದ ರಾಣಿ ಅದನ್ನೇ ಹೇಳ್ತಾ ಇದ್ದಾರೆ. ಇವಳು ಎಂಥವಳಾಗಿದ್ದಾಳೆ ಅಂದರೆ ವೆಂಕಟರಮಣನ ಬಿಂಕದ ರಾಣಿ. ಇದು ವಾಸ್ತವಿಕವಾಗಿ ಏನು ಹೇಳಬೇಕಿತ್ತು, ಹಿಂದೆ ಜನಕರಾಯನ ಕುಮಾರಿ ಅಂತ ಹೇಳಿದ್ದಾರೆ. ಇಲ್ಲೇನು ಹೇಳಬೇಕಿತ್ತು, ವೆಂಕಟರಮಣನ ಬಿಂಕದ ರಾಣಿ ಅಲ್ಲ, ರಾಮಚಂದ್ರನ ಬಿಂಕದ ರಾಣಿ ಅಂತ ಅನ್ಬೇಕಿತ್ತು. ಜನಕರಾಯನ ಕುಮಾರಿ ಅಂತ ಹೇಳಿದ್ಮೇಲೆ ರಾಮಚಂದ್ರನ ಬಿಂಕದ ರಾಣಿ ಅಂತ ಹೇಳೋದು ಬಿಟ್ಟು ವೆಂಕಟರಮಣನ ಬಿಂಕದ ರಾಣಿ ಅಂತ ಹೇಳಿದ್ದಾರೆ. ಯಾಕೆ ಹಾಗೆ ಹೇಳಿದರು ಅಂತ ಹೇಳಿದರೆ, ಇದು ರಾಮಚಂದ್ರನ ಬಿಂಕದ ರಾಣಿ ಅಂತ ಹೇಳಿದರೆ ಅಲ್ಲೇನಾಗುತ್ತೆ, ಈ ರನ್ನಿಂಗ್ ರೇಸ್ ಏನಾದರೂ ಇಟ್ಟಾಗ ಒಬ್ಬನೇ ಇದ್ದಾನೆ, ಅವನು ಓಡಿದ, ಯಾರು ಇಲ್ಲ ಅದರಿಂದ ಅವನಿಗೆ ಫಸ್ಟ್ ಪ್ರೈಸ್ ಕೊಟ್ಟರು. ಒಬ್ಬನೇ ಓಡಿದ್ದಾನೆ ಅದರಿಂದ ಅವನಿಗೆ ಫಸ್ಟ್ ಪ್ರೈಸ್ ಕೊಟ್ಟರು ಅಂತ ಹೇಳಿದರೆ, ಆವಾಗ ಯಾರು ಇಲ್ಲ ಅದರಿಂದ ಕೊಟ್ಟರಷ್ಟೇ ಅಂತ ಹೇಳ್ತಾರೆ. ಹಾಗೆ ಈ ರಾಮನ ಬಿಂಕದ ರಾಣಿ ಅಂತ ಹೇಳಿಬಿಟ್ರೆ ಅವಾಗೇನಾಗತ್ತೆ, ರಾಮನಿಗೆ ಒಬ್ಬಳೇ ಹೆಂಡತಿ, ರಾಮನಾಗಿ ಅವತಾರ ಮಾಡಿದಾಗ ಒಬ್ಬಳೇ ಹೆಂಡತಿಯನ್ನು, ಸೀತೆಯನ್ನು ಮಾತ್ರ ಸ್ವೀಕಾರ ಮಾಡಿದ್ದಾನೆ. ಇದ್ದಿದ್ದೇ ಒಬ್ಬಳು ಹೆಂಡತಿ, ಅಂದಮೇಲೆ ಬೇರೆ ಯಾರನ್ನು ಪ್ರೀತಿಸ್ಲಿಕ್ಕೆ ಸಾಧ್ಯ ಇದೆ, ಅವಳೇ ರಾಣಿಯಾಗಬೇಕು ಅಂತ ಗೊತ್ತಾಗ್ಬಿಡುತ್ತೆ. ಹಾಗೆ ಅಂದ್ಕೊಳ್ಬೇಡ್ರಿ, ವೆಂಕಟರಮಣನ ಬಿಂಕದ ರಾಣಿ ಅಂತ. ವೆಂಕಟರಮಣ ಕೃಷ್ಣ, ಅವನು ರಮಣ ಅಂದರೆ ಬೇಕಾದಷ್ಟು ರಮಣವನ್ನು ಮಾಡಿದವನು, ಬೇಕಾದಷ್ಟು ಸ್ತ್ರೀಯರ ಒಟ್ಟಿಗೆ ವಿಹಾರ ಮಾಡಿದವನು. ಆದರೆ ವೆಂಕಟ ಅವನೇನಾಗಿದ್ದಾನೆ,
ಅವನ ಬಗ್ಗೆ ಯೋಚನೆ ಮಾಡಿದರೆ ವೇಮ್ ಅಂದರೆ ಪಾಪಗಳು, ಆ ಪಾಪಗಳನ್ನು ಕಟ ಪುಡಿ ಮಾಡ್ತಾನಂತೆ, ಎಲ್ಲ ಪಾಪಗಳನ್ನು ಸುಡ್ತಾ ಇದ್ದಾನಂತೆ. ಹಾಗೆ ಮಾಡ್ತಾ ರಮಣನಾಗಿದ್ದಾನೆ, ಅನೇಕ ಸ್ತ್ರೀಯರ ಒಟ್ಟಿಗೆ ವಿಹಾರ ಮಾಡಿದ್ದಾನಂತೆ. ಹಾಗೆ ವಿಹಾರ ಮಾಡಿದ್ದಾನೆ, ಆದರೆ ಅದು ಅವನಿಗೇನು ದೋಷ ಅಲ್ಲ, ಪರಮಾತ್ಮನಿಗೆ ಅದು ಯಾವುದು ದೋಷ ಎಂಬುವಂಥದ್ದಲ್ಲ ಅಂತ. ದೊಡ್ಡವರು ಮಾಡುವಂತಹದ್ದು ಚಿಕ್ಕವರು ಮಾಡಿದರೆ ಅವರಿಗೆ ದೋಷ ಆಗತ್ತಂತೆ ವಾದರಾಜರು ಹೇಳ್ತಾರೆ. ದೊಡ್ಡವರು ಮಾಡೋದು ಚಿಕ್ಕವರು ಮಾಡಿದರೆ ದೋಷ ಆಗತ್ತೆ, ಆದರೆ ಚಿಕ್ಕವರು ಮಾಡೋದನ್ನು ದೊಡ್ಡವರು ಮಾಡಿದರು ಅಂತ ಹೇಳಿದ್ರೆ ಅವ್ರಿಗೇನು ದೋಷ ಆಗೋದಿಲ್ಲಂತೆ. ಯಾಕೆಂದರೆ ದೊಡ್ಡ ಈ ನೀರನ್ನು ದೃಷ್ಟಾಂತವಾಗಿ ಹೇಳ್ತಾರವ್ರು. ಈ ನಾವು ಸಾಧಾರಣವಾಗಿ ಯಾವ ನೀರಿನಿಂದ ಕಾಲು ತೊಳ್ಕೊಳ್ತೇವಲ್ಲ, ಕಾಲು ತೊಳ್ಕೊಂಡಿರ್ತಕ್ಕಂತಹ ನೀರನ್ನು ಕುಡಿತೀವ ನಾವು ಯಾವತ್ತಾದರೂ? ಯಾವ ನೀರಿಂದ ಕಾಲು ತೊಳ್ಕೊಂಡ್ವೋ ಅದೇ ನೀರನ್ನು ತಗೊಂಡು ಕುಡಿಯೋದು ಅಂತ ಎಲ್ಲಾದರೂ ಇದೆಯಾ? ಇಲ್ಲ. ಆದರೆ ಮಧ್ವ ಸರೋವರಕ್ಕೆ ಹೋದ್ವಿ, ಮಧ್ವ ಸರೋವರ ಅಲ್ಲಿ ಒಳ್ಳೆ ಕ್ಷೇತ್ರ, ಅಲ್ಲಿಗೆ ಹೋದಾಗ ಆ ಸರೋವರದಲ್ಲೇ ಕಾಲು ತೊಳ್ಕೊಳ್ತೇವೆ, ಆ ಸರೋವರದಲ್ಲಿ ಕಾಲು ತೊಳ್ಕೊಂಡು ಅದೇ ನೀರನ್ನು ತೊಗೊಂಡು ಆಚಮನ ಮಾಡ್ತೀವಿ, ಅದೇ ನೀರನ್ನೇ ಕುಡಿತೀವಿ. ಯಾವ ನೀರಲ್ಲಿ ಕಾಲು ತೊಳ್ಕೊಂಡಿದ್ದೇವೋ ಅದೇ ನೀರನ್ನು ಮತ್ತೆ ಕುಡಿತೀವಿ. ಯಾಕೆ ಅಂತ ಹೇಳಿದ್ರೆ ನೀರಲ್ಲಿಯೇ ಆ ತಾರತಮ್ಯ ಇದೆ, ನೀರಲ್ಲಿಯೇ ಜಡವಾದ ನೀರಿನಲ್ಲಿಯೇ ಆ ತಾರತಮ್ಯ ಬರುತ್ತೆ. ಕೆಲವೊಂದು ನೀರು ಕಾಲು ತೊಳೆದುಕೊಂಡು ಕೂಡಲೇ ಅದು ಅಶುದ್ಧ ಆಗೋಯ್ತು, ಅದನ್ನು ನಾವು ಕುಡಿಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕೆಲವೊಂದು ನೀರಲ್ಲಿ ಕಾಲು ತೊಳ್ಕೊಂಡ್ವೆ ಅಂತ ಹೇಳಿದ್ರು ಆ ನೀರನ್ನು ಭಕ್ತಿಯಿಂದ ಅದನ್ನು ಕುಡಿತೇವೆ. ಯಾಕೆ ಅಂದರೆ ಅದರಲ್ಲಿ ಅದು ಶ್ರೇಷ್ಠತೆ, ಅದು ದೊಡ್ಡದು. ಹಾಗೆ ನಾವೇನಾದರೂ ತಪ್ಪು ಮಾಡಿದ್ವಿ ಅಂತ ಹೇಳಿದರೆ ಅದೆಲ್ಲ ಕೊಳಕು, ನಮ್ಮನ್ನು ಮುಟ್ಲಿಕ್ಕೂ ಸಾಧ್ಯ ಇಲ್ಲ, ಹೊಲಸಾಗಿ ಹೋಗ್ತೇವೆ. ಆದರೆ ಪರಮಾತ್ಮ ರಮಣನಾದ, ರಮಣನಾದರೂ ಕೂಡ ಅನೇಕ ಸ್ತ್ರೀಯರ ಒಟ್ಟಿಗೆ ವಿಹಾರ ಮಾಡಿದ ಅಂತ ಹೇಳಿದರೂ ಕೂಡ ಅದು ಅವನಿಗೆ ದೋಷ ಅಲ್ಲ. 16,108 ಜನ ಗೋಪಿಕಾ ಸ್ತ್ರೀಯರಿದ್ದಾರೆ, ಅದೇ ರೀತಿಯಾಗಿ ಬೇರೆ 16,108 ಜನರ ಒಟ್ಟಿಗೆ ಪರಮಾತ್ಮ ವಿಹಾರ ಮಾಡಿದ. ವಿಹಾರ ಮಾಡಿದರೂ ಕೂಡ ದೋಷ ಅಲ್ಲ. ಯಾಕೆ? ಒಂದು, ಅವರೆಲ್ಲ ಅಗ್ನಿಪುತ್ರರು, ಅವರೇ ಕೇಳಿಕೊಂಡು ಬಂದಿದ್ದಂತೆ. ಅಗ್ನಿಪುತ್ರರೇ ಮದುವೆ ಆಗಬೇಕು ಅಂತ ಕೇಳಿಕೊಂಡು ಮದುವೆ ಆಗಿದ್ದಾರೆ. ಇನ್ನೊಂದು, ಅವರು ಅಪ್ಸರಾ ಸ್ತ್ರೀಯರಾದ್ದರಿಂದ ಅವರು ಉಪಾಸನೆ ಮಾಡೋದೇ ಹಾಗಂತ. ಗೋಪಿಕಾ ಸ್ತ್ರೀಯರಾಗಬೇಕಾದ್ರೆ ಪರಮಾತ್ಮನನ್ನು ಉಪಾಸನೆ ಮಾಡೋದೇ ಜಾರ ಅಂತ ಉಪಾಸನೆ ಮಾಡ್ತಾರಂತೆ. ಹಾಗಾಗಿ ಪರಮಾತ್ಮ ಅವರ ಉಪಾಸನೆಗೆ ಯೋಗ್ಯವಾದ ಫಲವನ್ನು ಕೊಟ್ಟಿದ್ದಾನೆ. ಈ 16,100 ಜನ ಏನಿದ್ದಾರೆ, ನರಕಾಸುರನ ಬಂಧನದಲ್ಲಿದ್ದು ಒದ್ದಾಡ್ತಾ ಇದ್ದವರನ್ನು ಬಿಡಿಸಿ ಬೇರೆ ಗತಿ ಇಲ್ಲ ಅಂದಾಗ ಇವರನ್ನು ಸ್ವೀಕಾರ ಮಾಡಿದ್ದಾನೆ. ಹಾಗೆ ಇಷ್ಟೆಲ್ಲ ಮಾಡಿದರೂ ಅವನಿಗೆ ಯಾವ ದೋಷವೂ ಇಲ್ಲ. ಯಾಕೆ ಅಂದರೆ ಅವನು ವೇಂಕಟ, ಅವನು ತನ್ನ ಸ್ಮರಣೆ ಮಾಡಿದರೆ ಪಾಪಗಳನ್ನು ಪರಿಹಾರ ಮಾಡುವಂಥವನು ಅಂತ. ಅಂದರೆ ಕೃಷ್ಣ ಯೋಚನೆ ಮಾಡೇ ಮಾಡಿದ್ದಂತೆ ಇದೆಲ್ಲವನ್ನು, ಮಾಡಿದ್ದು ನಮಗಾಗೇ ಮಾಡಿದ್ದಂತೆ. ಯಾಕೆ ಅಂದರೆ ಕಲಿಯುಗದಲ್ಲಿ ಜನರ ಸ್ವಭಾವ ಹೇಗಿರುತ್ತೆ ಅಂತ. ಕಲಿಯುಗದಲ್ಲಿ ಜನರಿಗೆ ನಿಮಗೇನಾದರೂ ನಾವು ಪುರಾಣ ಹೇಳ್ತೇವೆ ಅಂದರೆ ಕೇಳಲಿಕ್ಕೆ ಮನಸ್ಸಾಗೋದಿಲ್ಲಂತೆ. ಯಾರಾದರೂ ಕಳ್ಳತನ ಮಾಡಿದ್ದಾರೆ ಅನ್ನೋ ವಿಷಯ ಹೇಳಿದ್ವಿ ಅಂತ ಹೇಳಿದರೆ ಕೂಡಲೇ ಖುಷಿಯಿಂದ ಕೇಳ್ತಾರಂತೆ, ಕಳ್ಳತನ ಮಾಡಿದ್ರ ಹೇಗೆ ಮಾಡಿದರು ಅಂತ ಅದನ್ನು ಕೇಳ್ತಾರಂತೆ. ಯಾರಾದರೂ ವ್ಯಭಿಚಾರ ಮಾಡಿದ್ದಾರೆ ಅಂತೇನಾದರೂ ಹೇಳಿದ್ವಿ ಅಂತ ಹೇಳಿದರೆ ಹೌದಾ ಹೇಗೆ ಮಾಡಿದರು, ಯಾವ ರೀತಿಯಾಗಿ ಹಾಳಾಗಿದ್ದಾರೆ, ಆ ಎಲ್ಲ ಪ್ರಸಂಗವನ್ನು ಹೇಳ್ರಿ ಅಂತ ಇಡೀ ದಿವಸ ಕೂತ್ಕೊಂಡು ಕೇಳ್ತಾರಂತೆ. ಹಾಗೆ ಯಾರದ್ದೋ ಕಳ್ಳತನ, ಯಾರೋ ಮಾಡಿದ ವ್ಯಭಿಚಾರ, ಅದನ್ನು ಕೇಳಿಕೊಂಡು ನಾವು ಹಾಳಾಗಬಾರ್ದು. ಅದಕ್ಕೆ ಕೃಷ್ಣ ಏನು ಮಾಡಿದ, ತಾನೇ ಕಳ್ಳತನ ಮಾಡಿದ, ತಾನೇ ವ್ಯಭಿಚಾರ ಮಾಡಿದ ಅಂತ. ಅದರಿಂದ ಏನಾಯಿತು, ಇದೇ ಸ್ವಾರಸ್ಯವಾಗಿದೆ ಅಂತ. ಕೃಷ್ಣ ಮಾಡಿದ ಕಳ್ಳತನ, ಕೃಷ್ಣ ಮಾಡಿದ ವ್ಯಭಿಚಾರವನ್ನು ಕೇಳಿಕೊಂಡು ಕೇಳಿಕೊಂಡು ಆ ಮೂಲಕವಾಗಿ ಆದರೂ ಪರಮಾತ್ಮನ ಸ್ಮರಣೆ ಬಂದು ನಾವು ಉದ್ಧಾರವನ್ನು ಹೊಂದಬೇಕು ಅನ್ನೋ ಕಾರಣಕ್ಕಾಗಿ ಇದನ್ನು ಮಾಡಿದ ಅಂತ. ಹಾಗೆ ವೇಂಕಟ ಅವನು, ಅವನ ಸ್ಮರಣೆಯನ್ನು ನಮಗೆ ನಿರಂತರವಾಗಿ ಕೊಟ್ಟು ಪಾಪಗಳನ್ನು ಪರಿಹಾರ ಮಾಡ್ತಾ ಇದ್ದಾನೆ. ವೇಂಕಟ ರಮಣ, ರಮಣ ಬಿಂಕದ ರಾಣಿ ಅಂತ ಹೇಳಿದ್ದಾರೆ. ಅವನಿಗೆ ಭಾರೀ ಪ್ರೀತಿ ಪಾತ್ರಳಾಗಿರತಕ್ಕಂತಹ ರಾಣಿ ಅಂತ ಹೇಳಿದರೆ ಅದು ಲಕ್ಷ್ಮೀದೇವಿ ಅಂತ. ಯಾಕೆ ಅಂತ ಹೇಳಿದರೆ ಪರಮಾತ್ಮ ಇಷ್ಟು ಜನರನ್ನು ಸ್ವೀಕಾರ ಮಾಡಿದ, ಇಷ್ಟು ಸ್ತ್ರೀಯರನ್ನು ಸ್ವೀಕಾರ ಮಾಡಿದ, ಅಷ್ಟು ಸ್ತ್ರೀಯರನ್ನು ಸ್ವೀಕಾರ ಮಾಡಿದ್ದು ಯಾಕೆ ಅಂತ ಹೇಳ್ತಾರೆ. ಎಲ್ಲ ಸ್ತ್ರೀಯರು ಕೂಡ ನಾನು ಪರಮಾತ್ಮನ ಹೆಂಡತಿ ಆಗಬೇಕು ಅಂತ ಬಯಸಬಹುದಾ? ಬಯಸ್ಲಿಕ್ಕೆ ಬರೋದಿಲ್ಲಂತೆ.
ಹಾಗೆಲ್ಲ ಸ್ತ್ರೀಯರು ಕೂಡ ನಾನು ಪರಮಾತ್ಮನ ಹೆಂಡತಿ ಆಗಬೇಕು ಅಂತ ಅನ್ಕೊಳ್ಳಿಕ್ ಸಾಧ್ಯ ಇಲ್ಲ ಅಂತ. ಯಾಕೆ ಅಂತ ಹೇಳಿದ್ರೆ ಅವರು ಬಯಸಿದರೆ ಸರಿ, ಈ ಅಗ್ನಿಪುತ್ರರು ಅಪ್ಸರ ಸ್ತ್ರೀಯರು ಇವರೆಲ್ಲರೂ ಕೂಡ ಪರಮಾತ್ಮ ನಮಗೆ ಪತಿಯಾಗಬೇಕು ಅಂತ ಬಯಸಿದ್ದಾರೆ, ಅವರು ಮಾಡಿದರೆ ತಪ್ಪಾಗಲಿಲ್ಲ. ಆದರೆ ಲೌಕಿಕರ ಜನರು ಏನಾದರೂ ಬಯಸಿದ್ರು ಅಂದರೆ, ಪರಮಾತ್ಮ ಪತಿಯಾಗಬೇಕು ಅಂತ ಬಯಸಿದ್ರು ಅಂದರೆ ತಪ್ಪಾಗತ್ತೆ ಅಂತ. ಯಾಕೆ ತಪ್ಪಾಗತ್ತೆ ಅಂತ ಹೇಳಿದರೆ ಅವರಲ್ಲಿ ಲಕ್ಷ್ಮೀ ಸನ್ನಿಧಾನ ಇತ್ತಂತೆ. ಆ ಪ್ರತಿಯೊಬ್ಬರನ್ನೂ ಪರಮಾತ್ಮ ಸ್ವೀಕಾರ ಮಾಡಲಿಕ್ಕೆ ಕಾರಣ ಅದಂತೆ, ಲಕ್ಷ್ಮೀ ಸನ್ನಿಧಾನ ಇತ್ತಂತೆ. ಪರಮಾತ್ಮನೇ ಹೇಳ್ತಾನೆ, ಋತೇರಮಾಂ ಜಾತು ಮಮಾಂಗ ಯೋಗ ಯೋಗ್ಯಾಂಗನಾನೈವ ಸುರಾಲಯೇಪಿ. ರಮಾದೇವಿಯನ್ನು ಹೊರತುಪಡಿಸಿ ನನ್ನ ಅಂಗದ ಸಂಘವನ್ನು ಹೊಂದುವಂತಹ ಯೋಗ್ಯತೆ ಯಾವ ಹೆಣ್ಣಿಗೂ ಇಲ್ಲ ಅಂತ. ರಮಾದೇವಿ ಇದ್ದರೆ ಮಾತ್ರ, ಲಕ್ಷ್ಮೀದೇವಿ ಅಲ್ಲಿ ಸನ್ನಿಹಿತಳಾಗಿದ್ದಾಳೆ ಅಂದರೆ ಮಾತ್ರ ಅವರನ್ನು ಮಾತ್ರ ನಾನು ಸ್ವೀಕಾರ ಮಾಡ್ತೇನಷ್ಟೇ ಹೊರತು ಬೇರೆ ಯಾವ ಸ್ತ್ರೀಯನ್ನು ಕೂಡ ನಾನು ಸ್ವೀಕಾರ ಮಾಡೋದಿಲ್ಲ ಅಂತ ಪರಮಾತ್ಮ ಹೇಳೋದು. ಹಾಗಾಗಿ ಇಷ್ಟು ಜನ ಸ್ತ್ರೀಯರಿದ್ದರೂ ಕೂಡ ಪರಮಾತ್ಮ ರುಕ್ಮಿಣೀದೇವಿಯನ್ನು ಅವಳನ್ನು ಪ್ರೀತಿಸುವಷ್ಟು ಬೇರೆ ಯಾರನ್ನು ಕೂಡ ಪ್ರೀತಿಸೋದಿಲ್ಲಂತೆ. ಎಲ್ಲರಲ್ಲಿ ರುಕ್ಮಿಣೀದೇವಿಯ ಸನ್ನಿಧಾನ ಇದೆ, ಆದ್ದರಿಂದ ಅವರು ಪರಮಾತ್ಮನಿಗೆ ಪ್ರಿಯರಾಗಿದ್ದಾರೆ ಅಷ್ಟೇ ಹೊರತು, ರುಕ್ಮಿಣೀದೇವಿಯ ಸನ್ನಿಧಾನ ಇಲ್ಲ ಅಂತ ಹೇಳಿದರೆ ಅವರು ಯಾರೂ ಪ್ರಿಯರಾಗೋದಿಲ್ಲಂತೆ. ಈ ಅಷ್ಟ್ಯಾಕೆ ಈ ಷಣ್ಮಹಿಷಿಯರನ್ನು ಹೇಳಬೇಕಾದ್ರೆ, ಅಷ್ಟಮಹಿಷಿಯರಲ್ಲಿ ಸತ್ಯಭಾಮೆ ರುಕ್ಮಿಣೀದೇವಿ ಇದ್ದಾಳೆ, ಷಣ್ಮಹಿಷಿಯರಲ್ಲಿ ಜಾಂಬವತಿ ಇದ್ದಾಳೆ. ಆ ಜಾಂಬವತಿ ಬೇರೆ ಐದು ಜನ ಇದ್ದಾರಲ್ಲ ಷಣ್ಮಹಿಷಿಯರಲ್ಲಿ, ನೀಲ ಕಾಳಿಂದಿ ಭದ್ರ ಇವರೆಲ್ಲ ಏನಿದ್ದಾರೆ, ಇವರೆಲ್ಲರಿಗಿಂತ ಶ್ರೇಷ್ಠಳಾದವಳು ಯಾರು ಅಂತ ಹೇಳಿದರೆ ಜಾಂಬವತಿ ಅಂತ ಹೇಳ್ತಾರೆ. ರುಕ್ಮಿಣೀದೇವಿ, ಸತ್ಯಭಾಮಾದೇವಿ, ಅವರು ಲಕ್ಷ್ಮೀದೇವಿಯೇ ಅವ್ರು ದೊಡ್ಡವರು ಅಂತ. ಈ ಆರು ಜನ ಬೇರೆ ಅಷ್ಟಮಹಿಷ್ಯರಲ್ಲಿ, ಉಳಿದ ಆರು ಜನದಲ್ಲಿ ಶ್ರೇಷ್ಠಳಾದವಳು ದೊಡ್ಡವಳು ಯಾರು ಅಂತ ಹೇಳಿದರೆ, ಪರಮಾತ್ಮನಿಗೆ ಹೆಚ್ಚು ಪ್ರಿಯಳಾದವಳು ಯಾರು ಅಂತ ಹೇಳಿದರೆ ಜಾಂಬವತಿ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದರೆ ಜಾಂಬವತಿಯಲ್ಲಿ ಲಕ್ಷ್ಮೀ ಸನ್ನಿಧಾನ ಜಾಸ್ತಿ ಇದೆ ಅಂತ. ಹಾಗಾಗಿ ಲಕ್ಷ್ಮೀ ಸನ್ನಿಧಾನ ಜಾಸ್ತಿ ಇರೋದರಿಂದ ಅವಳು ಬಲರಾಮದೇವರಿಗೆ ಸಮಾನ ಆಗ್ತಾಳೆ ಅಂತ. ತಾರತಮ್ಯದಲ್ಲಿ ಈ ರುದ್ರಾದಿಗಳಿಗೆ ಸಮಾನ ಆಗುವಂತಹ ಯೋಗ್ಯತೆ ಇರೋದು ಜಾಂಬವತಿಗಿದೆ ಅಂತ. ಯಾವಾಗ ಲಕ್ಷ್ಮೀ ಸನ್ನಿಧಾನ ಜಾಸ್ತಿ ಇರಬೇಕಾದ್ರೆ ಆ ಯೋಗ್ಯತೆ ಇದೆ ಅಂತ. ಹಾಗಾಗಿ ಪರಮಾತ್ಮನಿಗೆ ಅತ್ಯಂತ ಪ್ರಿಯಳಾದವಳು ಜಾಂಬವತಿ, ಲಕ್ಷ್ಮೀ ಸನ್ನಿಧಾನ ಇರೋದರಿಂದ. ಅಂದರೆ ಪರಮಾತ್ಮನಿಗೆ ಎಷ್ಟೇ ಜನ ಹೆಂಡಂದಿರಿದ್ದರೂ ಕೂಡ ಬಿಂಕದ ರಾಣಿ ಯಾರು ಅಂದರೆ ಲಕ್ಷ್ಮೀದೇವಿನೇ ಅಂತ. ಹಾಗಾಗಿ ವೆಂಕಟರಮಣನ ಬಿಂಕದ ರಾಣಿ ಅಂತ ಹೇಳ್ತಾ ಇದ್ದಾರೆ. ಅಂತಹ ಲಕ್ಷ್ಮೀದೇವಿ ಅತ್ತಿತ್ತಗಲದೆ ಭಕ್ತರ ಮನೆಯೋಳು, ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ, ಸತ್ಯವತೋರುತ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ಥಳಿಗೊಂಬೆ. ಆ ಲಕ್ಷ್ಮೀದೇವಿ, ಇದು ಮದುವೆ ಪ್ರಸಂಗ ಅಂತ ಮುಂದೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅತ್ತಿತ್ತಗಲದೆ ಭಕ್ತರ ಮನೆಯೋಳು, ಈ ಮುಂದೆ ಶುಕ್ರವಾರದ ಪೂಜೆ ವೇಳೆಗೆ ಅಂತ ತಿಳಿಸಿದ್ದಾರೆ. ಶುಕ್ರವಾರದ ಪೂಜೆ ನಡಿಬೇಕಾದರೆ ನೀನು ಬರಬೇಕು ಪರಮಾತ್ಮ, ನೀನು ಬರಬೇಕು ಎಂಬುದಾಗಿ ಲಕ್ಷ್ಮೀದೇವಿಯನ್ನು ಕರೀತಾ ಇದ್ದಾರೆ. ಅಲ್ಲ, ಶುಕ್ರವಾರದ ಪೂಜೆ ಅಂತ ಯಾಕೆ? ನಮಗೆ ಯಾವಾಗಲೂ ದಿನ ಪೂಜೆ ಮಾಡಬೇಕಾದ್ರೆ ಬರಬಾರ್ದಾ? ಶುಕ್ರವಾರದ ಪೂಜೆ ಮಾತ್ರ ಯಾಕೆ? ಬೇರೆ ದಿನ ಪೂಜೆ ಮಾಡಬೇಕಾದ್ರೆ ಲಕ್ಷ್ಮೀ ಸನ್ನಿಧಾನ ಬೇಡವಾ, ನಾರಾಯಣನ ಸನ್ನಿಧಾನ ಬೇಡವಾ, ಲಕ್ಷ್ಮೀನಾರಾಯಣರ ಅನುಗ್ರಹ ಬೇಡವಾ, ಶುಕ್ರವಾರದ ಪೂಜೆ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಇದು ಸಪ್ತಪದಿಯ ನಿರೂಪಣೆ ಅಂತ. ಶುಕ್ರವಾರದ ಪೂಜೆ ಅಂತ ಅದಕ್ಕೆ ಹೇಳಿದ್ದು ಅಂದರೆ ವಿವಾಹ ನಡೀತಾ ಇದೆ, ಮದುವೆ ನಡೀತಾ ಇರಬೇಕಾದ್ರೆ ಒಂದೊಂದು ಹೆಜ್ಜೆಯನ್ನು ಇಡ್ತಾ ಬರ್ತಾಳಂತೆ, ಸಪ್ತಪದಿ ನಡಿಬೇಕು. ಹಾಗೆ ಸಪ್ತಪದಿ ಆಗಬೇಕಾದ್ರೆ ಅದು ನಡೀತಾ ಇರುತ್ತಂತೆ, ದಿನಾಗಲೂ ನಡೀತಾ ಇರುತ್ತೆ. ನಡೀತಾ ಇರಬೇಕಾದ್ರೆ ಒಂದು ವಾರಕ್ಕೆ ಒಂದು ಹೆಜ್ಜೆ ಅಂತ, ಒಂದೊಂದು ವಾರಕ್ಕೆ ಒಂದೊಂದು ಹೆಜ್ಜೆ ಅಂತ ಇಟ್ಕೊಂಡು ಹೋಗ್ತಾಳಂತೆ. ಶನಿವಾರದ ಒಂದು ಹೆಜ್ಜೆ, ಆಮೇಲೆ ಭಾನುವಾರ ಒಂದು ಹೆಜ್ಜೆ ಅಂತ, ಹೀಗೆ ಒಂದೊಂದು ದಿನ ಒಂದೊಂದು ಹೆಜ್ಜೆಯನ್ನು ಇಟ್ಕೊಂಡು ನಡೀತಾ ಇದ್ದಾರೆ, ಸಪ್ತಪದಿ ನಡೀತಾ ಇದೆ. ಹಾಗೆ ಸಪ್ತಪದಿ ಮುಗಿಯೋದು ಯಾವತ್ತು? ಶುಕ್ರವಾರದ ಪೂಜೆ, ಅವತ್ತು ಸಪ್ತಪದಿ ಮುಗಿಯುತ್ತೆ, ಏಳು ಹೆಜ್ಜೆ ಆಗತ್ತಂತೆ. ಈ ಏಳು ಹೆಜ್ಜೆ ಏನಾಗುತ್ತಲ್ಲ, ಇದೇ ನಿಜವಾದ ವಿವಾಹ. ವಿವಾಹದಲ್ಲಿ ಯಾವುದು ಪ್ರಧಾನವಾದ ಘಟ್ಟ ಅಂತ ಹೇಳಿದರೆ ಯಾಜ್ಞವಲ್ಕಿರಿ ಹೇಳ್ತಾರೆ, ವಿವಾಹದಲ್ಲಿ ಪ್ರಧಾನವಾದ ಘಟ್ಟ ಯಾವುದು ಅಂತ ಹೇಳಿದರೆ, ನೋದಕೇನ ನವಾಚಾವ
ಕನ್ಯಾಯಾಹ ಪತಿರುಚ್ಯತೆ. ನೀರು ಬಿಟ್ಟು ಈ ಕನ್ಯೆ ನಿನಗೆ ಕೊಡ್ತಾ ಇದ್ದೇನೆ ಅಂತ ತಂದೆ ಕೊಟ್ಟರೂ ಕೂಡ, ಕನ್ಯಾದಾನ ಮಾಡಿದರೂ ಕೂಡ ಅವಾಗಲೂ ಅವನು ಕನ್ಯೆ ಪತಿ ಅಂತ ಅನಿಸೋದಿಲ್ಲಂತೆ. ಅಥವಾ ವಾಗ್ದಾನ ಮಾಡಿದ, ಈ ಕನ್ಯೆ ನಿನಗೆ ಕೊಡ್ತೇನೆ ಅಂತ ವಾಗ್ದಾನ ಮಾಡಿದರೂ ಕನ್ಯೆ ಪತಿ ಅಂತ ಅನಿಸೋದಿಲ್ಲಂತೆ. ಯಾವಾಗ ಪತಿತ್ವಂ ಸಪ್ತಮೇ ಪದೇ ಅಂತ, ಸಪ್ತಪದಿ ಆದ ಕೂಡಲೇ ಪತಿ ಆಗ್ತಾನೆ ಅಂತ. ಹಾಗಾಗಿ ವಿವಾಹದಲ್ಲಿ ಪ್ರಧಾನವಾದ ಘಟ್ಟ ಅಂದರೆ ಸಪ್ತಪದಿ. ಅಂತಹ ಸಪ್ತಪದಿ ಅದಿಲ್ಲಿ ನಡೀತಾ ಇದೆ ಅಂತ. ಎಲ್ಲಿ ಅತ್ಯತ್ತಗಲದೆ ಭಕ್ತರ ಮನೆಯೋಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ. ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ, ಯಾವಾಗಲೂ ಭಾರಿ ದೊಡ್ಡ ಉತ್ಸವ ಅಂತ. ಅನೇಕ ಜನರು ಸೇರಿರ್ತಾರಂತೆ, ನಮಗೆ ಕಾಣಿಸೋದಿಲ್ಲ ಅಷ್ಟೇ ಇರ್ತಾರಂತೆ. ನಮ್ಮ ಮನೆಯಲ್ಲಿ ಲಕ್ಷ್ಮೀನಾರಾಯಣರ ವಿವಾಹ ನಡೀತಾ ಇದೆ, ನಿರಂತರವಾಗಿ ವಿವಾಹ ನಡೀತಾ ಇದೆ. ಆ ವಿವಾಹ ನಡಿಬೇಕಾದ್ರೆ ಅನೇಕ ಜನ ದೇವತೆಗಳು ಅಲ್ಲಿ ನಿಂತುಕೊಂಡೇ ಇರ್ತಾರಂತೆ. ದೇವತೆಗಳು, ಋಷಿಗಳು, ಅವರೆಲ್ಲರೂ ಕೂಡ ಅಲ್ಲಿ ಸನ್ನಿಹಿತರಾಗೇ ಇರ್ತಾರಂತೆ. ಯಾಕೆಂದರೆ ಅವರ ಮದುವೆ ನಡೀತಾನೇ ಇರಬೇಕು, ನಿರಂತರವಾಗಿ ಅವ್ರ ಮದುವೆ ನಡೀತಾನೇ ಇರಬೇಕು. ಮದುವೆ ಯಾಕೆ ನಡಿಬೇಕು ಅಂದರೆ ಅವರು ಒಟ್ಟಿಗೆ ಇದ್ದೇ ಇರ್ತಾರಂತೆ, ಯಾವಾಗಲೂ ಒಟ್ಟಿಗೆ ಇದ್ದೇ ಇರ್ತಾರಂತೆ. ಒಟ್ಟಿಗಿದ್ದಾರಾದ್ರಿಂದಲೇ ನಾವೆಲ್ಲ ಕೆಲಸ ಮಾಡಲಿಕ್ಕಾಗತ್ತಂತೆ. ನಮ್ಮ ಒಳಗಡೆ ಪರಮಾತ್ಮ ನಿಂತಿಲ್ಲ ಅಂತ ಹೇಳಿದ್ರೆ ನಮಗೆ ಯಾವ ಕೆಲಸ ಮಾಡಲಿಕ್ಕಾಗೋದಿಲ್ಲ. ಈ ಪ್ರತಿಯೊಂದು ಪದಾರ್ಥದಲ್ಲಿಯೂ ಕೂಡ ಪರಮಾತ್ಮ ಸನ್ನಿಹಿತನಾಗಲಿಲ್ಲ ಅಂತ ಹೇಳಿದ್ರೆ ನಮಗೆ ಕೆಲಸ ಮಾಡಲಿಕ್ಕಾಗೋದಿಲ್ಲ. ಲಕ್ಷ್ಮೀನಾರಾಯಣರ ಸನ್ನಿಧಾನ ಎಲ್ಲ ಕಡೆ ಇದ್ದೇ ಇರುತ್ತಂತೆ. ಇದು ಪರಮಾತ್ಮ ಕೆಲಸ ಮಾಡೋದು ಯಾವ ಥರ ಅಂತಲೂ ಹೇಳ್ತಾರೆ. ನಾವು ನಮ್ಮ ಮನೆಗೆ ಯಾರಾದರೂ ಬಂದರು ಅಂತ ಹೇಳಿದರೆ ಏನಾದರೂ ಸ್ವಲ್ಪ ಕೊಡ್ರಿ, ಹಾಲು ಏನಾದರೂ ಕೊಡಿ ಅಂತ ಕೇಳಿದರೆ ಹೆಂಡತಿ ಏನೋ ಕೆಲಸ ಮಾಡ್ತಾ ಇದ್ದಾಳೆ ಅಂತ ಹೇಳಿದ್ರೆ ನಾವೇನು ಮಾಡ್ತೇವೆ, ಹೋಗಿಬಿಟ್ಟು ನಾವೇ ನೀರು ತೊಗೊಂಡು ಬಂದು ಕೊಡೋದು, ಹಾಲು ತೊಗೊಂಡು ಬಂದು ಕೊಡೋದು ಅಂತ ನಾವೇ ಮಾಡ್ತೇವೆ. ಹೆಂಡತಿಯನ್ನು ಬಿಟ್ಟು ಈ ಥರ ಕೆಲವೊಂದು ಕೆಲಸಗಳನ್ನು ನಾವು ಮಾಡ್ತೇವೆ. ಆದರೆ ಪರಮಾತ್ಮ ಮಾಡಬೇಕಾದ್ರೆ ಮಾತ್ರ ಹೀಗಿಲ್ಲ ಅಂತ. ಪರಮಾತ್ಮ ಯಾವ ಕೆಲಸವನ್ನು ಮಾಡಬೇಕಂದ್ರೂ ಕೂಡ ಇವರಿಬ್ಬರೂ ತೊಗೊಂಡು ಬಂದು ಕೊಡಬೇಕಂತ. ಯಾರಿಗಾದರೂ ಏನಾದರೂ ಕೊಡಬೇಕು ಅಂದರೆ, ಹಾಲು ಕೊಡಬೇಕಂದ್ರೂ ನೀರು ಕೊಡಬೇಕಂದ್ರೂ ಇವರಿಬ್ಬರೂ ಒಟ್ಟಿಗೆ ತಂದೇ ಕೊಡಬೇಕಂತ. ಹಾಗೆ ಇತರೇತರ ಯೋಗ, ಯಾವ ಕೆಲಸ ಮಾಡಬೇಕಾದರೂ ಕೂಡ, ಪ್ರತಿಯೊಂದು ಕೆಲಸ ಮಾಡಬೇಕಾದರೂ ಕೂಡ ಇವರು ಒಟ್ಟಿಗೆ ಇರ್ತಾರಂತ. ಆ ರೀತಿಯಾಗಿ ನಿರಂತರವಾಗಿ ಇವರ ವಿವಾಹ ಎಂಬುದು ನಡೀತಾನೇ ಇರುತ್ತೆ ಅಂತ. ನಿತ್ಯ ಮಹೋತ್ಸವ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ ಅಂತ, ಯಾವಾಗಲೂ ಕೂಡ ಮಂಗಳಪ್ರದವಾಗಿರತಕ್ಕಂತಹ ಮಹೋತ್ಸವ ಇದು ನಡೀತಾ ಇರುತ್ತೆ. ಎಲ್ಲಿ ಅಂದರೆ ಭಕ್ತರ ಮನೆಯಲ್ಲಿ ಅಂತ ಹೇಳಿದ್ದಾರೆ. ಎಲ್ಲರ ಮನೆಯಲ್ಲಿ ನಡೆಯುತ್ತಾ ಅಂದರೆ ಎಲ್ಲರ ಮನೆಯಲ್ಲೂ ನಡೆಯುತ್ತೆ ವಾಸ್ತವಿಕವಾಗಿ, ಆದರೆ ಗೊತ್ತಾಗೋದಿಲ್ಲ. ಗೊತ್ತಾಗೋದು ಯಾರಿಗೆ? ಭಕ್ತರಿಗೆ ಮಾತ್ರ ಗೊತ್ತಾಗತ್ತಂತೆ. ಭಕ್ತರಿಗೆ ಮಾತ್ರ ಯಾವ ಕೆಲಸವನ್ನು ನೋಡಿದರೂ ಕೂಡ ಇದು ಲಕ್ಷ್ಮೀನಾರಾಯಣರ ವಿವಾಹ ನಡೆದಿದೆ, ಅವರ ದಾಂಪತ್ಯದಲ್ಲಿ ನಡೀತಾ ಇದೆ, ಈ ರೀತಿಯಾಗಿ ಅವರು ನಮಗೆ ಬೇಕಾದ ಎಲ್ಲ ಪದಾರ್ಥಗಳನ್ನು ಕೂಡ ಅವರು ಕೊಡ್ತಾ ಇದ್ದಾರೆ ಎಂಬುವಂತಹ ಅನುಸಂಧಾನ ಎಂಬುದು, ಮಹೋತ್ಸವದ ಅನುಸಂಧಾನ ಅದು ಭಕ್ತರಿಗೆ ಬರುತ್ತಂತೆ. ಹಾಗಾಗಿ ಉತ್ಸವ ನಡೆಯೋದಲ್ಲಿ ಯಾರು ಈ ಅನುಸಂಧಾನ ಮಾಡ್ತಾರೋ ಅವರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ, ನಿರಂತರವಾಗಿ ಈ ಉತ್ಸವ ನಡೀತಾ ಇರತ್ತಂತೆ. ಸತ್ಯವತೋರುತ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ಥಳಿಗೊಂಬೆ ಅಂತ. ಸತ್ಯವತೋರುತ ಲಕ್ಷ್ಮೀದೇವಿ, ಈ ಸುಮಂಗಲ ಎಂಬುದು ಸತ್ಯ, ಇದು ಹೀಗೆ ನಡೀತಾ ಇದೆ ಅನ್ನೋದು ನಮಗೆ ತೋರಿಸ್ಬೇಕು. ಭಕ್ತರ ಮನೆಯಲ್ಲಿ ಇದು ನಡೀತಾ ಇದೆ ಅದನ್ನು ನಮಗೆ ತೋರಿಸ್ಬೇಕು, ಇದು ಹೀಗಿದೆ ಅಂತ ತೋರಿಸ್ಬೇಕು. ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ಥಳಿಗೊಂಬೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಯಾರಿಗೆ ಇಂಥದ್ದೆಲ್ಲವನ್ನೂ ಕೂಡ ತೋರಿಸ್ತಾಳೆ, ವಿಶೇಷವಾಗಿ ತನ್ನ ಪ್ರತ್ಯಕ್ಷವನ್ನು ಯಾರಿಗೆ ಕೊಡ್ತಾಳೆ, ತಾನು ಯಾರಿಗೆ ಕಾಣಿಸ್ಕೊಡ್ತಾಳೆ ಅಂತ ಹೇಳಿದರೆ ಸಾಧು ಸಜ್ಜನರಾಗಿರಬೇಕು ಅಂತ. ಇಲ್ಲಿ ಮಾತ್ರ ಎರಡು ಬಾರಿ ಹೇಳಿದ್ದಾರೆ, ಸಜ್ಜನರು ಆದರೆ ಸಾಕಾಗೋದಿಲ್ಲ ಅಂತ, ಸಾಧು ಸಜ್ಜನ ಆಗಿರಬೇಕು ಅಂತ. ಸಾಧು ಸಜ್ಜನ ಅಂತ ಹೇಳಿದರೆ ಎಂದಿಗೂ ಹಾಳಾಗಬಾರ್ದು ಅಂತ. ಸಜ್ಜನ ಆಗಿರ್ತಾನೆ, ಸಜ್ಜನ ಆದವನು ಕೆಲವೊಂದು ಬಾರಿ ಏನೋ ತಪ್ಪು ಮಾಡ್ತಾನೆ, ತಪ್ಪು ಮಾಡಿದ ಆಮೇಲೆ ಮತ್ತೆ ಸರಿ ಹೋದ. ಇಂಥವರಿಗೆ ಲಕ್ಷ್ಮೀದೇವಿ ಕಾಣಿಸ್ಕೊಳ್ಳೋದು ಕಷ್ಟ ಅಂತ. ಪರಮಾತ್ಮ ಕೈ ಬಿಡೋದಿಲ್ಲಂತ. ಪರಮಾತ್ಮ ಸಜ್ಜನರೇನೋ ತಪ್ಪು ಮಾಡಿದರು ಅಂತ ಹೇಳಿದರೆ ಪರಮಾತ್ಮ ಅಯ್ಯೋ ಇದೇನೋ ಮಗು ತಪ್ಪು ಮಾಡ್ತು ಅಂತ ಹೇಳಿ ಮತ್ತೆ ಸ್ವೀಕಾರ ಮಾಡ್ತಾನಂತೆ. ಆದರೆ ಲಕ್ಷ್ಮೀದೇವಿ ಹಾಗೆ ಮಾಡೋದಿಲ್ಲಂತ. ಈ ಲೋಕದ ನಿಯಮದಲ್ಲಿ ಏನಾಗುತ್ತೆ, ತಂದೆ ಸ್ವಲ್ಪ ಕ್ರೂರ ಇರ್ತಾನೆ,
ಮಕ್ಕಳ ವಿಷಯದಲ್ಲಿ ತಂದೆ ಸ್ವಲ್ಪ ಕಠಿಣ ಇರ್ತಾನೆ, ತಾಯಿ ಸ್ವಲ್ಪ ಮೆತುವಾಗಿರ್ತಾಳೆ, ಮಕ್ಕಳು ತಪ್ಪು ಮಾಡಿದರು ಅಂತ ಸ್ವಲ್ಪ ಸಮಾಧಾನವಾಗಿ ಅವ್ರನ್ನ ಸ್ವೀಕಾರ ಮಾಡ್ತಾಳೆ. ಆದರೆ ಇಲ್ಲಿ ಮಾತ್ರ ಹಾಗಲ್ಲ ಅಂತ. ಲಕ್ಷ್ಮೀನಾರಾಯಣರ ವಿಷಯದಲ್ಲಿ ಲಕ್ಷ್ಮೀದೇವಿ ತುಂಬ ಸ್ಟ್ರಾಂಗ್ ಅಂತ, ಯಾವ ವಿಷಯಕ್ಕೂ ಕೂಡ ಮಕ್ಕಳ ತಪ್ಪು ಮಾಡಿದರೆ ಸಹನೆ ಮಾಡೋದಿಲ್ಲ ಅಂತ. ಆದರೆ ನಾರಾಯಣ ಮಾತ್ರ ಏನಾದರೂ ಮಕ್ಕಳ ತಪ್ಪು ಮಾಡಿದರು ಅಂತ ಹೇಳಿದ್ರೆ ಹೇಳ್ತಾನಂತ, ಪಾಪ ಏನೋ ಗೊತ್ತಾಗದೆ ಮಾಡಿಬಿಟ್ರು ಕ್ಷಮಿಸಿಬಿಡು ಅಂತ ಈ ರೀತಿಯಾಗಿ ನಾರಾಯಣ ಹೇಳ್ತಾನಂತ. ಹಾಗಾಗಿ ಲಕ್ಷ್ಮೀದೇವಿ ಒಲಿಬೇಕು ಅಂದರೆ ಸಾಧು ಸಜ್ಜನರೇ ಆಗಿರಬೇಕು. ಬರೇ ಲಕ್ಷ್ಮೀದೇವಿಯ ಪೂಜೆಯನ್ನು ಮಾಡಬೇಕು ಅಂದರೆ ತುಂಬ ವ್ರತಗಳಿದೆ ಅಂತ. ಬರೇ ಲಕ್ಷ್ಮೀದೇವಿಯ ಪೂಜೆ ಮಾಡಬೇಕು ಅಂತ ಹೇಳಿದರೆ ಭಾರೀ ವ್ರತನಿಷ್ಠೆ ಬೇಕು, ನಿರಂತರವಾದ ಬ್ರಹ್ಮಚರ್ಯ ಬೇಕು. ಲಕ್ಷ್ಮೀದೇವಿ ಒಲಿಬೇಕು ಅಂದರೆ ನಿರಂತರವಾದ ಬ್ರಹ್ಮಚರ್ಯ, ನಿರಂತರವಾಗಿ ವ್ರತದಲ್ಲಿ ನಿಷ್ಠೆ ಎಂಬುದು ಇದೆಲ್ಲ ಇಲ್ಲ ಅಂತ ಹೇಳಿದರೆ ಲಕ್ಷ್ಮೀ ಒಲಿಯೋದಿಲ್ಲಂತ. ಹಾಗಾಗಿ ಸಾಧು ಸಜ್ಜನರ ಚಿತ್ತದೇ ಹೊಳೆಯುವ, ಅವರ ಮನಸ್ಸಿಗೆ ಮಾತ್ರ ಕಾಣಿಸ್ತಾಳೆ ಅಂತ, ಅವರಿಗೆ ಮಾತ್ರ ಪ್ರತ್ಯಕ್ಷವನ್ನು ಕೊಡ್ತಾಳೆ. ಪುತ್ಥಳಿಗೊಂಬೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಪರಮಾತ್ಮನ ಒಟ್ಟಿಗೆ ಪೂಜೆಯನ್ನು ಮಾಡಿದಾಗ ಪರಮಾತ್ಮನ ಒಟ್ಟಿಗೆ ತಾನು ಕಾಣಿಸ್ಕೊಳ್ತಾಳಂತ. ಹಾಗಾಗಿ ಪರಮಾತ್ಮನ ಪೂಜೆಯನ್ನು ಮಾಡೋದೇ ಒಳ್ಳೆಯದು ಅಂತ ಶಾಸ್ತ್ರ ಹೇಳೋದು. ನಿರಂತರವಾಗಿ ದೇವರ ಪೂಜೆಯನ್ನು ಮಾಡಿ, ದೇವರ ಪೂಜೆ ಮಾಡಿದರೆ ದೇವರು ಕಾಣಿಸ್ಕೊಂಡಾಗ ಲಕ್ಷ್ಮೀ ಕಾಣಿಸ್ಕೊಂಡೇ ಕಾಣಿಸ್ಕೊಳ್ತಾಳೆ ಅಂತ. ಆದರೆ ಬರೀ ಲಕ್ಷ್ಮೀದೇವಿಯೇ ಪೂಜೆಯನ್ನು ಮಾಡಲಿಕ್ಕೆ ಹೋದಾಗ ತುಂಬ ಕಷ್ಟ ಇದೆ ಅಂತ. ಯಾಕೆಂದರೆ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ಥಳಿಗೊಂಬೆ ಅಂತ. ಪುತ್ಥಳಿಗೊಂಬೆ ಅಂತ ಹೇಳಿದರೆ ಗಂಧದ ಗೊಂಬೆ ಅಂತ ಹೇಳ್ತಾ ಇದ್ದಾರೆ. ಗಂಧದ ಕಟ್ಟಿಗೆಯಿಂದ ಮಾಡಿರುವಂತಹ ಗೊಂಬೆ, ಅದನ್ನು ಪುತ್ಥಳಿ ಅಂತ ಕರೀತಾರೆ. ಅಂತಹ ಗೊಂಬೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದರೆ ಲಕ್ಷ್ಮೀದೇವಿಗೆ ಹೆಸರಿದೆ ಗಂಧದ್ವಾರ ಅಂತ. ಲಕ್ಷ್ಮೀದೇವಿಯನ್ನು ಕರೆಯೋದೇ ವೇದದಲ್ಲಿ ಗಂಧದ್ವಾರ ಅಂತ. ಅವಳು ಎಲ್ಲಿ ಬರ್ತಾಳೋ ಅಲ್ಲೆಲ್ಲ ಗಂಧ ತುಂಬುತ್ತಂತೆ, ಪರಿಮಳ ತುಂಬೋಗುತ್ತಂತೆ, ಸುವಾಸನೆ ಎಂಬುದು ಬರುತ್ತಂತೆ. ಅಂತಹ ಲಕ್ಷ್ಮೀದೇವಿ ಪುತ್ಥಳಿಗೊಂಬೆ, ಅಂತಹ ನೀನು ಸಾಧು ಸಜ್ಜನರು ಚಿತ್ತದೇ ಹೊಳಿತೀಯ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಬರಬೇಕು? ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ. ಸಕ್ಕರೆ ತುಪ್ಪದ ಕಾಲುವೆ ಬೇಕಾದಷ್ಟು ಸಂಪತ್ತನ್ನು ಕೊಡೋದು. ಲಕ್ಷ್ಮೀದೇವಿ ಇದಕ್ಕೆಲ್ಲ ಅಭಿಮಾನಿ, ತುಪ್ಪಕ್ಕೆ ಅಭಿಮಾನಿಯಾಗಿದ್ದಾಳೆ, ಘೃತಕ್ಕೆ ಅಭಿಮಾನಿಯಾಗಿದ್ದಾಳೆ. ಲಕ್ಷ್ಮೀದೇವಿ ಬಂದರೆ ಇದೆಲ್ಲವೂ ಕೂಡ ಬೇಕಾದಷ್ಟು ಬರುತ್ತೆ ಅಂತ. ಹಾಗೆ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಅಳಗಿರಿರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಅಂತ ಹೇಳ್ತಾ ಇದ್ದಾರೆ. ಅಕ್ಕರೆಯುಳ್ಳ ಅಳಗಿರಿರಂಗ, ಅಳಗಿರಿರಂಗ ಅಂತ ಹೇಳಿದರೆ ಈ ಮೇಲುಕೋಟೆ ಚಲುವನಾರಾಯಣ ಸ್ವಾಮಿ ಅಂತ, ಮೇಲುಕೋಟೆ ಚಲುವನಾರಾಯಣ ಸ್ವಾಮಿಯನ್ನು ಅಳಗಿರಿರಂಗ ಅಂತ ಕರೀತಾ ಇದ್ದಾರೆ. ಸುಂದರವಾಗಿದ್ದಾನೆ, ತುಂಬ ಲಕ್ಷ್ಮೀದೇವಿಯಲ್ಲಿ ಪ್ರೀತಿಯನ್ನು ಮಾಡ್ತಾ ಇದ್ದಾನೆ. ಅಂತಹ ಚೊಕ್ಕ ಪುರಂದರ ವಿಠಲ ಅಂತ, ಚೊಕ್ಕ ಅಂತ ಅದನ್ನು ಹೇಳಿದ್ರು, ಚಲುವ ಅಂತ. ಚಲುವನಾಗಿರತಕ್ಕಂತಹ ನಾರಾಯಣ ಪುರಂದರ ವಿಠಲ, ಅಂತಹ ಅವನ ರಾಣಿಯಾಗಿದ್ದೀಯ. ಅಂತಹ ನೀವು ನಾವು ಮಾಡುವಂತಹ ಪೂಜಾದಿಗಳಲ್ಲಿ ನೀವು ಸನ್ನಿಹಿತರಾಗಿ ನಮಗೆ ವಿಶೇಷವಾಗಿರತಕ್ಕಂತಹ ಅನುಗ್ರಹವನ್ನು ಮಾಡಬೇಕು ಅಂತ ಹೀಗೆ ಪುರಂದರದಾಸರು ಅದ್ಭುತವಾಗಿ ಈ ಪದ್ಯದಲ್ಲಿ ವರ್ಣನೆ ಮಾಡಿದ್ದಾರೆ. ಹಾಗೆ ಬೇರೆ ಅನೇಕ ಅಂಶಗಳು, ಪಿಳ್ಳಂಗೋವಿಯ ಚಲುವಕೃಷ್ಣನ ಎಲ್ಲಿ ನೋಡಿದಿರಿ, ಎಲ್ಲಿ ನೋಡಿದರಲ್ಲಿ ತಾನಿಲ್ಲದಿಲ್ಲವೆಂದು ಬಲ್ಲ ಜಾಣರೆ ಅಂತ ಅಲ್ಲಿ ಹೇಳಬೇಕಾದರೆ, ಅಲ್ಲಿ ಒಂದು ರೀತಿಯಾಗಿ ಎಲ್ಲಿ ನೋಡಿದರೂ ಅವನಿಲ್ಲ ಅಂತ ನೀವು ಅನ್ಕೊಳ್ಳೋದಿಲ್ಲ, ಎಲ್ಲ ಕಡೆ ಅವನಿದ್ದಾನೆ ಅಂತ. ಎಲ್ಲಿ ನೋಡಿದರಲ್ಲಿ ತಾನಿಲ್ಲದಿಲ್ಲವೆಂದು ಬಲ್ಲ ಜಾಣರೆ ಅಂತ ಹೇಳಿದ್ದಾರೆ. ಆಮೇಲೆ ಕೇಳ್ತಾರೆ, ನಂದಗೋಪನ ಮಂದಿರಂಗಳ ಸಂದುಗೊಂದಿನಲ್ಲಿ ಇಲ್ಲಿ ನೋಡಿದ್ರ ಅಂತ ಕೇಳ್ತಾರೆ. ಒಂದು ರೀತಿ ವಿರೋಧವಾಗಿ ಕಾಣಿಸುತ್ತೆ. ನಂದಗೋಪನ ಮಂದಿರಂಗಳ ಸಂದುಗೊಂದಿನಲ್ಲಿ ನೋಡಿದ್ರಾ ಅಂತ ಕೇಳಿದರೆ ಎಲ್ಲ ಕಡೆ ನೋಡ್ತೀರಿ ಅಂತ ಮೊದಲು ಹೇಳಿದ್ದಾರೆ. ಆಮೇಲೆ ಹೇಳ್ತಾರೆ, ಇಂಥ ಕಡೆ ನೋಡಿದ್ರಾ ಅಂತ ಕೇಳ್ತಾ ಇದ್ದಾರೆ. ಈ ಥರ ವಿರೋಧ ಬರೋ ಥರ ಹೇಳ್ತಾರೆ. ಆದರೆ ವಾಸ್ತವ ಏನು? ಬಿಳ್ಳಂಗೋವಿಯ ಚಲುವಕೃಷ್ಣನ ಎಲ್ಲಿ ನೋಡಿದರೆ, ಎಲ್ಲಿ ನೋಡಿದರಲ್ಲಿ ತಾನಿಲ್ಲದಿಲ್ಲವೆಂದು ಬಲ್ಲ ಜಾಣರೇ ಅಂತ ವ್ಯಂಗ್ಯ ಮಾಡಿದ್ದದು. ಬಲ್ಲ ಜಾಣರೇ ಅಂತ ನಮಗೆ ತಮಾಷೆ ಮಾಡ್ತಾ ಇರೋದು. ನಾವೇನು ಮಾಡ್ತೇವೆ ಅಂದರೆ, ಕೆಲವೊಮ್ಮೆ ಯಾರಾದರೂ ದೇವಸ್ಥಾನಕ್ಕೆ ಹೋಗಿದ್ದೀರಾ ಅಂತ ಕೇಳಿದರು ಅಂತ ಹೇಳಿದರೆ ಕೆಲವೊಬ್ರು ಹೇಳ್ತಾರೆ, ಯಾಕ್ರಿ ದೇವಸ್ಥಾನಕ್ಕೆ ಹೋಗಬೇಕು, ಮಠಗಳಿಗೆ ಯಾಕೆ ಹೋಗಬೇಕು, ಬೇಕಾಗಿಲ್ಲ, ದೇವ್ರು ಇಲ್ಲಿಲ್ವಾ ಅಂತ ಕೇಳ್ತಾರೆ. ಇಲ್ಲಿಲ್ವಾ, ನಮ್ಮನೆಯಲ್ಲೇನು ದೇವ್ರಿಲ್ವಾ? ನಮ್ಮನೆಯಲ್ಲೇ ದೇವರಿದ್ದಾನೆ, ಎಲ್ಲ ಕಡೆ ದೇವರಿದ್ದೇ ಇದ್ದಾನೆ, ಸರ್ವಗತ ಸರ್ವಗತನಾಗಿದ್ದಾನಾದ್ದರಿಂದ ನಾವಿಲ್ಲೇ ನೋಡ್ತೇವೆ ದೇವರನ್ನು, ನಾವ್ಯಾಕೆ ಮಠಕ್ಕೆ ಹೋಗಬೇಕು, ಅಲ್ಲಿ ಹೋಗಿ ಏನು ನೋಡಬೇಕಾಗಿದೆ ಅಂತ ಕೇಳ್ತಾರೆ. ಅಂಥವರಿಗೆ ಇಲ್ಲಿ ವ್ಯಂಗ್ಯ ಮಾಡಿದ್ದು, ದಾಸರು ವ್ಯಂಗ್ಯ ಮಾಡ್ತಾ ಇದ್ದಾರೆ.
ಎಲ್ಲಿ ನೋಡಿದರಲ್ಲಿ ತಾನಿಲ್ಲದಿಲ್ಲವೆಂದು ಬಲ್ಲ ಜಾಣರೇ, ಎಲ್ಲಿ ನೋಡಿದರೂ ಪರಮಾತ್ಮ ಇದ್ದಾನೆ ಅಂತ ಅನ್ಕೊಳ್ತೀರಲ್ಲ, ನಿಮಗೆ ಎಲ್ಲಿ ಕಾಣಿಸಿದ ಅಂತ. ಸರ್ವಗತ ಅಂತ ಬಾಯಲ್ಲಿ ಹೇಳ್ತಾ ಇದ್ದೀರಿ, ಆದರೆ ಮನೆಯಲ್ಲಿ ನಿಮಗೆ ಕಾಣಿಸಿದ ಪರಮಾತ್ಮ? ಹಾಗೆ ಕಾಣಿಸ್ಲಿಲ್ಲ. ಹಾಗೆ ಕಾಣಿಸ್ಬೇಕು ಅಂದರೆ ಮೊದಲು ಇದೆಲ್ಲ ಮಾಡ್ರಿ ಅಂತ. ನಂದಗೋಪನ ಮಂದಿರಂಗಳ ಸಂದುಗೊಂದಿನಲ್ಲಿ, ಆ ನಂದಗೋಪನ ಮನೆಯ ಹತ್ತಿರ ಪರಮಾತ್ಮ ಸಂಚಾರ ಮಾಡಿದ ಅನ್ನೋದನ್ನು ತಿಳ್ಕೊಳ್ಳಿ, ಭಾಗವತವನ್ನು ಓದಿ ತಿಳ್ಕೊಳ್ಳಿ. ಶ್ರೀಗುರುಕ್ತ ಸದಾ ಸುಮಂಗಳ ಯೋಗ ಯೋಗದಲ್ಲಿ ಅಂತ ಆ ರೀತಿಯಾಗೆಲ್ಲ ಅದೆಲ್ಲವನ್ನು ಕೂಡ ಕೇಳಿ ತಿಳ್ಕೊಂಡು ಸಜ್ಜನ ಸಂಘವನ್ನು ನಿರಂತರವಾಗಿ ಮಾಡಿದಾಗ ಮಾತ್ರ ದೇವರು ಕಾಣಿಸ್ಕೊಳ್ತಾನಷ್ಟೇ, ಹೊರತು ಇಲ್ಲದೆ ಹೋದರೆ ಕಾಣಿಸೋದಿಲ್ಲ ಅಂತ. ಹೀಗೆ ಅನೇಕ ವಿಧವಾಗಿರತಕ್ಕಂತಹ ಅದ್ಭುತವಾದ ಪದ್ಯಗಳನ್ನು ದಾಸರುಗಳು ಮಾಡಿದ್ದಾರೆ. ಅದರಲ್ಲಿ ಒಂದಿಷ್ಟು ಇಲ್ಲಿ ನೋಡಿದ್ದೇವೆ. ನಾಳೆ ದಿನ ಮತ್ತೆ ವಿಜಯದಾಸರು ಮಾಡಿರುವಂತಹ ಕಂಕಣಾಕಾರ ಸುಳಾದಿಯನ್ನು ಇಟ್ಟುಕೊಂಡು ಚಕ್ರಾಬ್ಜ ಮಂಡಲದ ಬಗ್ಗೆ ಸ್ವಲ್ಪ ನೋಡಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಈ ಕರ್ಮವನ್ನು ಶ್ರೀ ವಿಶ್ವೇಶತೀರ್ಥಾದಿ ಸಮಸ್ತ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣ ವಸ್ತು.